ओम शांति। मुरली का तारीख है 26/7/2020। अव्यक्त बाप दादा मधुबन रिवाइज 27/2/86। मुरली दिनांक 26/7/2020। अव्यक्त बाप दादा मधुबन रिवाइज 27/2/86। रुहानी सेना कल्प कल्प की विजय। आत्मिक सेनियवरु ಕಲ್ಪ ಕಲ್ಪದ ವಿಜಯಿಗಳಾಗಿದ್ದೀರಾ. ಸಬಿ ರುಹಾನಿ ಶಕ್ತಿ ಸೇನಾ, ಪಾಂಡವ್ ಸೇನಾ, ರುಹಾನಿ ಸೇನಾ, ಸದಾ ವಿಜಯ ಕೆ ನಿಶ್ಚಯ ಔರ್ ನಶೆ ಮೇ ರಹತೆ ಹೈ ನಾ. ಎಲ್ಲಾ ಆತ್ಮಿಕ ಶಕ್ತಿ ಸೇನೆಯವರು, ಪಾಂಡವ ಸೇನೆಯವರು, ಆತ್ಮಿಕ ಸೇನೆಯವರು ಸದಾ ವಿಜಯದ ನಿಶ್ಚಯ ಮತ್ತು ನಶೆಯಲ್ಲಿ ಇರುತ್ತೀರ ತಾನೆ. ಔರ್ ಕೋಯಿ ಬಿ ಸೇನಾ ಜಬ್ ಲಡಾಯಿ ಕರ್ತಿ ಹೈ ತೋ ವಿಜಯ ಕಿ ಗ್ಯಾರಂಟಿ ನಹಿ ಹೋತಿ. ಅನ್ಯ ಸೇನೆಯವರು ಯುದ್ಧವನ್ನು ಮಾಡಿದಾಗ ಅವರಿಗೆ ವಿಜಯ ಗ್ಯಾರಂಟಿ ಸಿಗುತ್ತದೆ ಎಂದು ನಂಬಿಕೆ ಇರುವುದಿಲ್ಲ. ನಿಶ್ಚಯ ನಹಿ ಹೋತಾ ಕಿ ವಿಜಯ ನಿಶ್ಚಿತ ಹೀ ಹೈ. ಲೌಕಿಕ ಜಗತ್ತಿನ ಸೇನೆಯವರು ಯುದ್ಧವನ್ನು ಮಾಡಿದಾಗ ವಿಜಯ ನಿಶ್ಚಿತವಾಗಿ ನಮಗೆ ಸಿಗುತ್ತದೆ, ನಾವು ವಿಜಯಿ ಆಗೇ ಆಗುತ್ತೇವೆ ಅನ್ನುವ ನಿಶ್ಚಯ ಅವರಿಗೆ ಇರುವುದಿಲ್ಲ. ಲೇಕಿನ್ ಆ ಪ್ರುಹಾನಿ ಸೇನಾ, ಶಕ್ತಿ ಸೇನಾ ಸದಾ ಇಸ್ ನಿಶ್ಚಯಕ್ಕೆ ನಶೆ ಮೇ ರಹತೆ ಕಿ ನಾ ಸಿರ್ಫ್ ಅಬ್ಕೆ ವಿಜಯಿ ಹೈ ಲೇಕಿನ್ ಕಲ್ಪ ಕಲ್ಪಕ್ಕೆ ವಿಜಯಿ ಹೈ. ಆದರೆ ಆತ್ಮಿಕ ಸೇನೆಯ ಆತ್ಮರಾದ ನೀವು, ಶಕ್ತಿ ಸೇನೆಯವರಾದ ನೀವು ಸದಾ ಇದೇ ನಿಶ್ಚಯ ಮತ್ತು ನಶೆಯಲ್ಲಿ ಇರುತ್ತೀರ. ನಾವು ಕೇವಲ ಈಗಷ್ಟೇ ವಿಜಯಿ ಆಗುವುದಿಲ್ಲ, ಈಗ ವಿಜಯಿ ಆಗುವುದರ ಜೊತೆ ಜೊತೆಗೆ ಕಲ್ಪ ಕಲ್ಪದಲ್ಲೂ ವಿಜಯಿಗಳಾಗುತ್ತೇವೆ. ಅಪ್ನೆ ಕಲ್ಪ ಪಹಲೇಕಿ ವಿಜಯ್ ಕಿ ಕಥಾಯೇ ಬಿ ಭಕ್ತಿ ಮಾರ್ಗಮೇ ಸುನ್ ರಯೇ ಹೊನ. ನಿಮ್ಮ ಕಲ್ಪದ ಮೊದಲಿನ ವಿಜಯದ ಕಥೆಯನ್ನು ಕೂಡ ಭಕ್ತಿ ಮಾರ್ಗದಲ್ಲಿ ಕೇಳುತ್ತಿದ್ದೀರ ತಾನೆ. ಪಾಂಡವಂ ಕೆ ವಿಜಯ್ ಕಿ ಯಾದ್ಗಾರ್ ಕಥಾ ಅಬಿಬಿ ಸುನ್ ರಯೇ ಹೋ. ಪಾಂಡವರ ವಿಜಯದ ನೆನಪಾರ್ಥವಾದ ಕಥೆಯನ್ನು ಈಗಲೂ ನೀವು ಕೇಳುತ್ತಿದ್ದೀರಾ. ಅಪ್ನೆ ವಿಜಯ್ ಕೆ ಚಿತ್ರ ಅಬ್ಬಿ ದೇಖ್ ರಯೇ ಹೋನ. ನಿಮ್ಮ ವಿಜಯದ ಚಿತ್ರವನ್ನು ಈಗಲೂ ಕೂಡ ನೋಡುತ್ತಿದ್ದೀರಾ ತಾನೆ. ಭಕ್ತಿ ಮೇ ಸಿರ್ಫ್ ಅಹಿಂಸಕ್ಕೆ ಬಜಾಯ್ ಹಿಂಸಕ್ ದಿಕಾ ದಿಯಾ ಹೆ. ಭಕ್ತಿಯಲ್ಲಿ ಕೇವಲ ಅಹಿಂಸಕ ದೇವತೆಗಳ ಚಿತ್ರವನ್ನು ತೋರಿಸುವ ಬದಲು ಹಿಂಸಕ ರೂಪದಲ್ಲಿ ತೋರಿಸಿದ್ದಾರೆ. ರುಹಾನಿ ಸೇನಾಕು ಜಿಸ್ಮಾನಿ ಸಾಧಾರಣ ಸೇನಾ ದಿಕ್ಕಾ ದೀಹೆ. ಆತ್ಮಿಕ ಸೇನೆಯ ಆತ್ಮರಾದ ನಿಮ್ಮನ್ನು ಶಾರೀರಿಕ ಸಾಧಾರಣ ಸೇನೆಯ ಆತ್ಮರು ಅನ್ನುವ ರೂಪದಲ್ಲಿ ಭಕ್ತಿಯಲ್ಲಿ ತೋರಿಸಿದ್ದಾರೆ. ಅಪ್ನಾ ವಿಜಯ್ ಕಾ ಗಾಯ ಅಬಿಬಿ ಭಕ್ತೋ ದ್ವಾರಾ ಸುನ್ ಹರ್ಷಿತ್ ಹೋತೆ ಹೋ. ನಿಮ್ಮ ವಿಜಯದ ಮಾತಿನ ಗಾಯನವನ್ನು ಈಗಲೂ ಕೂಡ ಭಕ್ತರ ಮೂಲಕ ಕೇಳಿ ಹರ್ಷಿತರಾಗುತ್ತಿದ್ದೀರಾ ತಾನೆ. ಗಾಯನ್ ಬಿ ಹೆ ಪ್ರಭು ಪ್ರೀತ್ ಬುದ್ಧಿ ವಿಜಯಂತಿ ವಿಪ್ರೀತ್ ಬುದ್ಧಿ ವಿನಶಂತಿ. ಗಾಯನ ಕೂಡ ಇದೆ. ಪ್ರಭುವಿನ ಜೊತೆ ಪ್ರೀತಿ ಬುದ್ಧಿಯನ್ನು ಜೋಡಣೆ ಮಾಡಿರುವವರು ವಿಜಯಿಗಳಾಗುತ್ತಾರೆ, ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಹೊಂದುತ್ತಾರೆ. ವಿಜಯ್ ನಿಶ್ಚಿತ್ ಹೋನೇಕೆ ಕಾರಣ ನಿಶ್ಚಯ ಬುದ್ಧಿ ವಿಜಯಿ ಹೋ ಇಸಿಲಿಯೇ ಮಾಲಾ ಕೊಬ್ಬಿ ವಿಜಯ್ ಮಾಲಾ ಕಹತೆ ಹೆ. ವಿಜಯ ನಿಶ್ಚಿತ ಆಗಿರುವ ಕಾರಣ ನಿಶ್ಚಯ ಬುದ್ಧಿ ವಿಜಯಿಗಳಾಗಿದ್ದೀರಾ. ಆದ್ದರಿಂದ ಮಾಲೆಗೆ ವಿಜಯಿ ಮಾಲೆ ಎಂದು ಕರೆಯಲಾಗುತ್ತದೆ. ತೋ ನಿಶ್ಚಯ ಔರ್ ನಶಾ ದೋನೋ ಹೆನ. ಅಂದ ಮೇಲೆ ನಿಶ್ಚಯ ಮತ್ತು ನಶೆ ಎರಡೂ ಇದೆ ತಾನೆ. ಕೋಯಿ ಬಿ ಅಗರ್ ಪೂಚೇತು ನಿಶ್ಚಯ ಸೇ ಕಹೆಂಗೇಕಿ ವಿಜಯ್ ತೋ ಹುಯಿ ಪಡಿ ಹೆ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ಕೇಳಿದರೆ ನಿಶ್ಚಯದಿಂದ ಹೇಳುತ್ತೀರಾ ವಿಜಯ ಸಿಕ್ಕೇ ಬಿಟ್ಟಿದೆ ಎಂದು. ಸ್ವಪ್ನ ಮೇಬಿ ಯಾ ಸಂಕಲ್ಪ ನಹಿ ಉಟ್ ಸಕ್ತಾಕಿ ಪತಾ ನಹಿ ವಿಜಯ್ ಹೋಗಿ ವಾ ನಹಿ ಹುಯಿ ಪಡಿ ಹೆ. ಸ್ವಪ್ನದಲ್ಲೂ ಕೂಡ ವಿಜಯ ಸಿಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಅನ್ನುವ ಸಂಕಲ್ಪ ನಿಮಗೆ ಬರಲು ಸಾಧ್ಯ ಇಲ್ಲ, ವಿಜಯ ಸಿಕ್ಕೇ ಬಿಟ್ಟಿದೆ ಎಂದು ಹೇಳುತ್ತೀರಾ. ಫಾಸ್ಟ್ ಕಲ್ಪ ಔರ್ ಭವಿಷ್ಯಕ್ಕೋ ಬಿ ಜಾನ್ತೇ ಹೋ. ಹಿಂದಿನ ಕಲ್ಪದ ಬಗ್ಗೆ ಕೂಡ ತಿಳಿದುಕೊಂಡಿದ್ದೀರಾ, ಭವಿಷ್ಯದ ಬಗ್ಗೆ ಕೂಡ ತಿಳಿದುಕೊಂಡಿದ್ದೀರಾ. ತ್ರಿಕಾಲದರ್ಶಿ ಬನ್ ಉಸಿ ನಶೇಸೆ ಕಹತೆ ಹೋ ಸಬಿ ಪಕ್ಕೆ ಹೋನ. ತ್ರಿಕಾಲದರ್ಶಿಗಳಾಗಿ ಅದೇ ನಶೆಯಿಂದ ಹೇಳುತ್ತೀರಾ ತಾನೆ, ಎಲ್ಲರೂ ಪಕ್ಕಾ ಇದ್ದೀರಾ ತಾನೆ. ಅಗರ್ ಕೋಯಿ ಕಹೇ ಬೇಕಿ ಸೋಚೋ ದೇಖೋ ತೋ ಕ್ಯಾ ಕಹೆಂಗೆ. ಒಂದು ವೇಳೆ ಯಾರಾದರೂ ನೀವು ವಿಜಯಿ ಆಗುತ್ತೀರಾ ಎಂದು ವಿಚಾರ ಮಾಡಿ, ನೀವು ವಿಜಯಿ ಆಗುತ್ತೀರಾ ಎಂದು ನೋಡಿ ಎಂದು ಹೇಳಿದರೆ ಏನು ಹೇಳುತ್ತೀರಾ? ಅನೇಕ ಬಾರ್ ದೇಖ್ ಚುಕೆ ಹೆ, ಅನೇಕ ಬಾರಿ ನಾವು ವಿಜಯಿಗಳಾಗಿ ನೋಡಿದ್ದೇವೆ ಎಂದು ಹೇಳುತ್ತೀರಾ. ಕೊಯಿ ನಯಿ ಬಾತ್ ಹೋತೋ ಸೋಚೆ ಬಿ ದೇಖೆ ಬಿ. ಯಾವುದಾದರೂ ಹೊಸ ಮಾತಾಗಿದ್ದರೆ ಯೋಚನೆ ಮಾಡಬೇಕಿತ್ತು, ನೋಡಬೇಕಿತ್ತು. ಯಾತೋ ಅನೇಕ ಬಾರ್ ಕಿ ಬಾತ್ ಅಫಿರ್ ರಿಪೀಟ್ ಕರ್ರಯೇ ಹೆ.
ಇದು ಅನೇಕ ಬಾರಿಯ ಮಾತಾಗಿದೆ. ಅನೇಕ ಬಾರಿ ವಿಜಯಿಗಳಾಗಿದ್ದೆವು, ಈಗ ಪುನಃ ಅದೇ ವಿಜಯದ ಪಾತ್ರವನ್ನು ಪುನರಾವರ್ತನೆ ಮಾಡುತ್ತಿದ್ದೇವೆ. ತೋ ಐಸೆ ನಿಶ್ಚಯ ಬುದ್ಧಿ ಜ್ಞಾನಿ ಆತ್ಮ ಆತ್ಮಾಯೇ ಯೋಗಿ ತೂ ಆತ್ಮಾಯೇ ಹೊನ ಅಂದ ಮೇಲೆ ಈ ರೀತಿ ನಿಶ್ಚಯ ಬುದ್ಧಿ ಉಳ್ಳಂತಹ ಜ್ಞಾನಿ ಆತ್ಮರು ಯೋಗಿ ಆತ್ಮರು ಆಗಿದ್ದೀರಾ ತಾನೆ. ಆಜ್ ಆಫ್ರಿಕಾಕ್ಕೆ ಗ್ರೂಪ್ ಕಾ ಟರ್ನ್ ಹೆ, ಇಂದು ಆಫ್ರಿಕಾದವರ ಗ್ರೂಪ್ ನ ಟರ್ನ್ ಆಗಿದೆ. ಐಸೆ ತೋ ಸಬ್ಬಿ ಅಬ್ ಮಧುಬನ್ ಕೆ ನಿವಾಸಿ ಹೋ. ಆ ರೀತಿ ನೋಡಿದರೆ ಎಲ್ಲರೂ ಈಗ ಮಧುಬನದ ನಿವಾಸಿಗಳಾಗಿದ್ದೀರಾ. ಪರ್ಮನೆಂಟ್ ಅಡ್ರೆಸ್ ತೋ ಮಧುಬನ್ ಹೆನಾ, ಎಲ್ಲರ ಪರ್ಮನೆಂಟ್ ಅಡ್ರೆಸ್ ಮಧುಬನ ಆಗಿದೆ ತಾನೆ. ನಿಮ್ಮೆಲ್ಲರ ನಿಜವಾದ ಅಡ್ರೆಸ್ ಮಧುಬನ ಆಗಿದೆ. ವಾತೋ ಸೇವಾ ಸ್ಥಾನ ಹೆ, ನೀವಿರುವ ಸ್ಥಾನ ಕೇವಲ ನಿಮ್ಮ ಸೇವಾ ಸ್ಥಾನ ಆಗಿದೆ. ಸೇವಾ ಸ್ಥಾನ ಹೋಗಯ ದಫ್ತರ್ ಲೇಕಿನ್ ಗರ್ ತೋ ಮಧುಬನ್ ಹೆನಾ. ಸೇವಾ ಸ್ಥಾನ ಅಂದರೆ ನಿಮ್ಮ ಆಫೀಸ್ ಆಗಿದೆ, ಆದರೆ ನಿಮ್ಮ ಮನೆಯಂತೂ ಮಧುಬನ ಆಗಿದೆ ತಾನೆ. ಸೇವಾಕ್ಕೆ ಅರ್ಥ ಆಫ್ರಿಕಾ ಯುಕೆ ಆದಿ ಚಾರೋ ತರಫ್ ಗಯೇ ಹೋನ, ಸೇವೆಗೋಸ್ಕರ ಆಫ್ರಿಕಾಕ್ಕೆ ಯುಕೆಗೆ ಈ ರೀತಿ ಜಗತ್ತಿನ ನಾಲ್ಕು ಕಡೆ ಹೋಗಿದ್ದೀರಾ ತಾನೆ. ಚಾಹೆ ಧರ್ಮ ಬದ್ಲಿ ಕಿಯಾ, ಚಾಹೆ ದೇಶ್ ಬದ್ಲಿ ಕಿಯಾ, ಲೇಕಿನ್ ಸೇವಾ ಕೆಲಿಯೇ ಹೀ ಗಯೇ ಹೋ. ನೀವು ಧರ್ಮವನ್ನು ಚೇಂಜ್ ಮಾಡಿಕೊಂಡಿರಬಹುದು, ದೇಶವನ್ನು ಬದಲಾಯಿಸಿರಬಹುದು, ಆದರೆ ಸೇವೆಗೋಸ್ಕರವೇ ಬೇರೆ ದೇಶದಲ್ಲಿದ್ದೀರಾ, ಬೇರೆ ಧರ್ಮದಲ್ಲಿ ಇದ್ದೀರಾ. ಯಾದ್ ಕೌನ್ಸಾಗರ್ ಆತಾ ಹೆ, ಎಲ್ಲರಿಗೂ ಯಾವ ಮನೆಯ ನೆನಪು ಬರುತ್ತದೆ? ಮಧುಬನ್ ಯಾ ಪರಮಧಾಮ್, ಮಧುಬನದ ನೆನಪು ಬರುತ್ತದೆಯೋ ಅಥವಾ ಪರಮಧಾಮದ ನೆನಪು ಬರುತ್ತದೆಯೋ. ಸೇವಾ ಸ್ಥಾನ್ ಪರ್ ಸೇವಾ ಕರ್ತೇಬಿ ಸದಾಹಿ ಮಧುಬನ್ ಔರ್ ಮುರುಳಿ ಯಹಿ ಯಾದ್ ರಹತಾ ಹೆನ. ಸೇವಾ ಸ್ಥಾನದಲ್ಲಿ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಸದಾ ಮಧುಬನ ಮತ್ತು ಮುರುಳಿಯ ನೆನಪು ಇರುತ್ತದೆ ತಾನೆ. ಆಫ್ರಿಕಾ ಮೇಬಿ ಸೇವಾ ಅರ್ಥ ಗಯೇ ಹೋನ, ಆಫ್ರಿಕಾಕ್ಕೂ ಕೂಡ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹೋಗಿದ್ದೀರಾ ತಾನೆ. ಸೇವಾನೆ ಜ್ಞಾನ್ ಗಂಗಾ ಬನಾಲಿಯ, ಸೇವೆ ನಿಮ್ಮನ್ನು ಜ್ಞಾನ ಗಂಗೆಯರನ್ನಾಗಿ ಮಾಡಿದೆ. ಜ್ಞಾನ್ ಗಂಗಾ ಒಮೆ ಜ್ಞಾನ್ ಸ್ನಾನ್ ಕರ್, ಆಜ್ ಕಿತ್ನೆ ಪಾವನ್ ಬನ್ ಗಯೇ. ಜ್ಞಾನ ಗಂಗೆಯರಲ್ಲಿ ಜ್ಞಾನ ಸ್ನಾನವನ್ನು ಮಾಡಿ ಇಂದು ಎಷ್ಟೊಂದು ಪಾವನ ಆಗಿದ್ದೀರಾ. ಬಚ್ಚೊಂಕು ಭಿನ್ನ ಭಿನ್ನ ಸ್ಥಾನೋ ಪರ್ ಸೇವಾ ಕರ್ತೆ ಹುಯೇ ದೇಖ್, ಬಾಪ್ತಾದ ಸೋಚತೆ ಹೇಕಿ ಕೈಸೆ ಕೈಸೆ ಸ್ಥಾನೋ ಪರ್ ಸೇವಾ ಕೆಲಿಯೆ ನಿರ್ಭಯ ಬನ್ ಬಹುತ್ ಲಗನ್ ಸೆ ರಹೆ ಹುಯೇ ಹೆ. ಮಕ್ಕಳು ಭಿನ್ನ ಭಿನ್ನ ಸ್ಥಾನದಲ್ಲಿ ಸೇವೆಯನ್ನು ಮಾಡುವುದನ್ನು ನೋಡಿ ಬಾಪ್ತಾದ ವಿಚಾರ ಮಾಡುತ್ತಾರೆ, ಎಂತೆಂತಹ ಸ್ಥಾನದಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿರ್ಭಯರಾಗಿ ಆಸಕ್ತಿಯಿಂದ ಮಕ್ಕಳು ಹೋಗಿದ್ದಾರೆ. ನಿರ್ಭಯರಾಗಿ ಆಸಕ್ತಿಯಿಂದ ಅನ್ಯ ಸ್ಥಾನದಲ್ಲಿ ಮಕ್ಕಳು ಸೇವೆಯನ್ನು ಮಾಡಲು ತೊಡಗಿದ್ದಾರೆ. ಆಫ್ರಿಕನ್ ಲೋಗೋಂಕ ವಾಯುಮಂಡಲ್ ಉನೋಂಕ ಆಹಾರ ವ್ಯವಹಾರ ಕೈಸಾ ಹೆ, ಫಿರ್ ಬಿ ಸೇವಾಕ್ಕೆ ಕಾರಣ ರಹೆ ಹುಯೇ ಹೊನ. ಆಫ್ರಿಕಾದ ಜಗತ್ತಿನ ವಾತಾವರಣ ಹೇಗಿದೆ, ಆಫ್ರಿಕಾದ ದೇಶದ ವಾತಾವರಣ ಹೇಗಿದೆ ನೋಡಿ, ಆಫ್ರಿಕಾದವರ ಆಹಾರ ವ್ಯವಹಾರ ಹೇಗಿದೆ ನೋಡಿ, ಆದರೂ ಕೂಡ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ಆಫ್ರಿಕಾದಲ್ಲಿ ಉಳಿದುಕೊಂಡಿದ್ದೀರಾ ತಾನೆ. ಸೇವಾಕಾ ಬಲ್ ಮಿಲ್ತಾ ರಹತ, ಸೇವೆಯ ಶಕ್ತಿ ನಿಮಗೆ ಸಿಗುತ್ತಿರುತ್ತದೆ. ಸೇವಾಕಾ ಪ್ರತ್ಯಕ್ಷ ಫಲ್ ಮಿಲ್ತಾ ಹೆ, ಸೇವೆಯನ್ನು ಮಾಡಿದಾಗ ಪ್ರತ್ಯಕ್ಷ ಫಲ ಸಿಗುತ್ತದೆ. ವಾ ಬಲ್ ನಿರ್ಭಯ ಬನಾ ದೇತಾ ಹೆ, ಸೇವೆಯ ಶಕ್ತಿ ನಿಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತದೆ. ಕಭಿ ಘಬರಾತೆ ತೋ ನಹಿ ಹೋನ, ಎಂದೂ ಕೂಡ ನೀವು ಭಯಪಡುವುದಿಲ್ಲ ತಾನೆ. ಅವ್ರ ಅಫೀಷಿಯಲ್ ನಿಮಂತ್ರಣ ಪಹಲೆ ಯಹಾ ಸೆ ಮಿಲಾ, ಇನ್ನು ಅಫೀಷಿಯಲ್ ಆಗಿ ನಿಮಂತ್ರಣ ಆಫ್ರಿಕಾದಿಂದಲೇ ಮೊದಲು ಸಿಕ್ಕಿದೆ. ವಿದೇಶ ಸೇವಾಕಾ ನಿಮಂತ್ರಣ ಮಿಲ್ನೆ ಸೆ ಐಸೆ ಐಸೆ ದೇಶೊಮೆ ಪಹುಂಚ್ ಗಯೆ, ವಿದೇಶ ಸೇವೆಗೆ ನಿಮಂತ್ರಣ ಸಿಕ್ಕಿರುವ ಕಾರಣ ಆಫ್ರಿಕಾದಂತಹ ದೇಶಕ್ಕೆ ಹೋಗಿ ತಲುಪಿದ್ದೇವೆ. ನಿಮಂತ್ರಣ ಕಿ ಸೇವಾಕಾ ಫೌಂಡೇಶನ್ ಯಹಾ ಸೆ ಹಿ ಶುರು ಹುವಾ, ಸೇವೆಗೆ ನಿಮಂತ್ರಣವನ್ನು ನೀಡಿರುವ ದೇಶ ಆಫ್ರಿಕಾ ಆಗಿದೆ. ನಿಮಂತ್ರಣದ ಸೇವೆಯ ಫೌಂಡೇಶನ್ ಆಫ್ರಿಕಾದಿಂದ ಆರಂಭ ಆಗಿದೆ. ಸೇವಾಕ್ಕೆ ಉಮಂಗ್ ಉತ್ಸಾಹಕ ಪ್ರತ್ಯಕ್ಷ ಫಲ್ ಯಹಾಕೆ ಬಚ್ಚೋನೆ ದಿಕಾಯ, ಸೇವೆಯ ಉಮಂಗ್ ಉತ್ಸಾಹದ ಪ್ರತ್ಯಕ್ಷ ಫಲವನ್ನು ಇಲ್ಲಿಯ ಮಕ್ಕಳು ತೋರಿಸಿದ್ದೀರಾ. ಬಲಿಹಾರಿ ಉಸ್ ಏಕ್ ನಿಮಿತ್ ಬನ್ನೆ ವಾಲೇಕಿ ಜೋ ಕಿತ್ನೆ ಅಚ್ಚೆ ಅಚ್ಚೆ ಚಿಪೆ ಹುಯೆ ರತ್ನ ನಿಕಲ್ ಆಯೆ, ನಿಮಿತ್ತ ಆಗಿರುವಂತಹ ಇಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಬಲಿಹಾರಿ ಆಗುತ್ತಿದ್ದಾರೆ. ಎಂತಹ ಒಳ್ಳೊಳ್ಳೆಯ ಅಡಗಿಕೊಂಡಿರುವ ರತ್ನಗಳನ್ನು ತಯಾರು ಮಾಡಿದ್ದೀರಾ. ಅಬೀತು ಬಹುತ್ ವೃದ್ಧಿ ಹೋಗಿ ಹೆ, ಈಗ ಆಫ್ರಿಕಾದಲ್ಲಿ ಬಹಳಷ್ಟು ಸೇವೆಯ ವೃದ್ಧಿ ಆಗಿದೆ. ವಾ ಚಿಪ್ ಗಯ ಅವ್ರ ಆ ಪ್ರತ್ಯಕ್ಷ ಹೋಗಯೇ, ಆಫ್ರಿಕಾದಲ್ಲಿ ಅಡಗಿರುವ ಒಳ್ಳೆಯ ರತ್ನರನ್ನು ತಯಾರು ಮಾಡಿ ನೀವೀಗ ಪ್ರತ್ಯಕ್ಷ ಆಗಿದ್ದೀರಾ. ನಿಮಂತ್ರಣಕ್ಕೆ ಕಾರಣ ನಂಬರ್ ಆಗೇ ಹೋಗಯ, ನಿಮಂತ್ರಣ ಸಿಕ್ಕಿರುವ ಕಾರಣ ಆಫ್ರಿಕಾದ ಸಂಖ್ಯೆ ಎಲ್ಲರಿಗಿಂತ ನಂಬರ್ ಒನ್ ನಲ್ಲಿ ಇದೆ. ನಿಮಂತ್ರಣವನ್ನು ನೀಡಿ ಆಫ್ರಿಕಾಕ್ಕೆ ಬಾಬಾರವರನ್ನು ಕರೆದಿರುವ ಕಾರಣ ಎಲ್ಲರಿಗಿಂತ ಮೊದಲನೇ ನಂಬರ್ನಲ್ಲಿ ಇದ್ದೀರಾ. ತೋ ಆಫ್ರಿಕಾ ವಾಲೋಂಕು ಬಾಪ್ತಾದ
ಆಫ್ರಿನ್ ಲೇನೆ ವಾಲೆ ಕಹತ್ತೆ. ಆದ್ದರಿಂದ ಆಫ್ರಿಕಾದವರಿಗೆ ಪರಮಾತ್ಮ ತಂದೆ, ಅವಕಾಶವನ್ನು ಪಡೆದುಕೊಳ್ಳುವ ಮಕ್ಕಳು ಎಂದು ಕರೆಯುತ್ತಾರೆ. ಆಫ್ರಿನ್ ಲೇನೆ ಕಾ ಸ್ಥಾನ ಹೆ ಕ್ಯೂಂಕಿ ವಾತಾವರಣ ಅಶುದ್ಧ ಹೆ, ಅವಕಾಶವನ್ನು ಪಡೆದುಕೊಳ್ಳುವ ಸ್ಥಾನ ಆಗಿದೆ. ಏಕೆಂದರೆ ಆಫ್ರಿಕಾದ ವಾತಾವರಣ ಅಶುದ್ಧ ವಾತಾವರಣ ಆಗಿದೆ. ಅಶುದ್ಧ ವಾತಾವರಣಕ್ಕೆ ಬೀಚ್ ವೃದ್ಧಿ ಹೊರಗಿ ಹೆ, ಅಶುದ್ಧ ವಾತಾವರಣದ ಮಧ್ಯದಲ್ಲಿ ನಿಮ್ಮ ಸಂಖ್ಯೆ ವೃದ್ಧಿ ಆಗುತ್ತಾ ಇದೆ. ಇಸ್ಕೇಲಿಯೇ ಆಫ್ರಿನ್ ಕಹತೆ ಹೆ, ಆದ್ದರಿಂದ ಇದಕ್ಕೆ ಅವಕಾಶ ಎಂದು ಕರೆಯಲಾಗುತ್ತದೆ. ಶಕ್ತಿ ಸೇನಾ ಅವ್ರ ಪಾಂಡವ್ ಸೇನಾ ದೋನೋ ಹಿ ಶಕ್ತಿಶಾಲಿ ಹೆ, ಮೆಜಾರಿಟಿ ಇಂಡಿಯನ್ಸ್ ಹೆ. ಶಕ್ತಿ ಸೇನೆಯವರು ಮತ್ತು ಪಾಂಡವ ಸೇನೆಯವರು ಇಬ್ಬರೂ ಶಕ್ತಿಶಾಲಿಯಾಗಿದ್ದೀರಾ. ಹೆಚ್ಚು ಜನ ಭಾರತದವರೇ ಇದ್ದೀರಾ. ಲೇಕಿನ್ ಇಂಡಿಯಾ ಸೇ ದೂರ್ ಹೋಗಯೇ ತೋ ದೂರ್ ಹೋತೆ ಬಿ ಅಪ್ನಾ ಹಕ್ ತೋ ನಹಿ ಚೋಡ್ ಸಕ್ತೆ. ಆದರೆ ಭಾರತದಿಂದ ಈಗ ದೂರ ಆಗಿ ಬಿಟ್ಟಿದ್ದೀರಾ. ದೂರದಲ್ಲಿ ಇದ್ದರೂ ಕೂಡ ನೀವು ನಿಮ್ಮ ಅಧಿಕಾರವನ್ನು ಬಿಡುವುದಿಲ್ಲ, ಅಧಿಕಾರವನ್ನು ಬಿಡಲು ಸಾಧ್ಯ ಇಲ್ಲ. ವಹಾಬಿ ಬಾಪ್ ಕಾ ಪರಿಚಯ ಮಿಲ್ ಗಯ, ಆಫ್ರಿಕಾದಲ್ಲೂ ಕೂಡ ನಿಮಗೆ ತಂದೆಯ ಪರಿಚಯ ಸಿಕ್ಕಿತು. ಬಾಪ್ಗೆ ಬಂದ್ಗಯೆ, ಅಲ್ಲಿ ತಂದೆಯ ಪರಿಚಯವನ್ನು ಪಡೆದುಕೊಂಡು ತಂದೆಗೆ ಮಕ್ಕಳಾಗಿದ್ದೀರಾ. ನೈರೋಬಿ ಮೇ ಮೆಹನತ್ ನಹಿ ಲಗಿ, ನೈರೋಬಿಯಲ್ಲಿ ಸೇವೆಯನ್ನು ಮಾಡಲು ಕಷ್ಟ ಆಗಲಿಲ್ಲ. ಸಹಜಿ ಬಿಚಡೆ ಹುಯೆ ಪಹುಂಚ್ ಗಯೆ, ನೈರೋಬ್ನಲ್ಲಿ ಸಹಜವಾಗಿ ಅಗಲಿರುವ ಮಕ್ಕಳು ತಂದೆಯ ಬಳಿಗೆ ಬಂದು ಬಿಟ್ಟರು. ಅವ್ರ ಗುಜರಾತಿಯೊಂಕಿ ಯಾ ವಿಶೇಷ ಸಂಸ್ಕಾರ ಹೆ, ಜೈಸೆ ಉನೋಂಕಿ ಯಾ ರೀತ್ ಹೆ, ಸಬಿ ಮಿಲ್ಕ ಗರ್ಬ್ ರಾಸ್ ಕರ್ತೆ ಹೆ, ಅಕೇಲೆ ನಹಿ ಕರ್ತೆ, ಚೋಟಾ ಹೋ ಚಾಹೆ ಮೋಟಾ ಹೋ, ಸಬ್ ಮಿಲ್ಕರ್ ಗರ್ಭ ಡಾನ್ಸ್ ಜರೂರ್ ಕರ್ತೆ ಹೆ. ಮತ್ತು ಗುಜರಾತಿಗಳದ್ದು ಇದೇ ವಿಶೇಷ ಸಂಸ್ಕಾರ ಆಗಿದೆ. ಅವರಲ್ಲಿ ಈ ಪದ್ಧತಿ ಇದೆ. ಗುಜರಾತಿಗಳು ಎಲ್ಲರೂ ಸೇರಿ ನೃತ್ಯವನ್ನು ಮಾಡುತ್ತಾರೆ, ಗರ್ಭಾ ಡ್ಯಾನ್ಸ್ ಅನ್ನು ಮಾಡುತ್ತಾರೆ. ಒಂಟಿಯಾಗಿ ಅವರು ನೃತ್ಯವನ್ನು ಮಾಡುವುದಿಲ್ಲ. ಸಣ್ಣವರಿರಬಹುದು, ದಪ್ಪ ಇರುವವರಿರಬಹುದು, ಎಲ್ಲರೂ ಸೇರಿ ಗರ್ಭಾ ಡ್ಯಾನ್ಸ್ ಅನ್ನು ಅವಶ್ಯವಾಗಿ ಮಾಡುತ್ತಾರೆ. ಯಾ ಸಂಘಟನೆಗೆ ನಿಶಾನಿ ಹೆ, ಇದು ಸಂಘಟನೆಯ ಸಂಕೇತ ಆಗಿದೆ. ಸೇವಾ ಮೇ ಬಿ ದೇಖಾ ಗಯಾ ಹೆ, ಗುಜರಾತಿ ಸಂಘಟನ್ ವಾಲೆ ಹೋತೆ, ಸೇವೆಯಲ್ಲೂ ಕೂಡ ನೋಡಲಾಗುತ್ತದೆ. ಗುಜರಾತಿಗಳು ಸಂಘಟನೆ ಉಳ್ಳಂತವರಾಗಿದ್ದಾರೆ. ಏಕ್ ಆತಾತು ದಸ್ ಕೋ ಜರೂರ್ ಲಾತ, ಗುಜರಾತ್ನಲ್ಲಿ ಒಬ್ಬರು ಜ್ಞಾನ ಮಾರ್ಗಕ್ಕೆ ಬಂದರೆ ಅವರು ಅವಶ್ಯವಾಗಿ 10 ಜನರನ್ನು ಕರೆದುಕೊಂಡು ಬರುತ್ತಾರೆ. ಯಾ ಸಂಘಟನ್ ಕಿ ರೀತ್ ಅಚ್ಚಿ ಹೇ ಇನೊಮೆ, ಸಂಘಟನೆಯನ್ನು ತಯಾರು ಮಾಡುವ ಗುಣ ಗುಜರಾತಿಗಳಲ್ಲಿ ಬಹಳ ಚೆನ್ನಾಗಿದೆ. ಇಸಿಲಿಯೇ ವೃದ್ಧಿ ಜಲ್ದಿ ಹೋ ಜಾತಿ ಹೇ, ಆದ್ದರಿಂದ ಗುಜರಾತ್ನಲ್ಲಿ ಸೇವೆಯ ವೃದ್ಧಿ ಬೇಗ ಆಗುತ್ತದೆ. ಸೇವಾ ಕಿ ವೃದ್ಧಿ ಅವ್ರ ವಿಸ್ತಾರ ಬಿ ಹೋ ರಹಾ ಹೇ, ಸೇವೆಯ ವೃದ್ಧಿ ಕೂಡ ಆಗುತ್ತಾ ಇದೆ ಮತ್ತು ಸೇವೆಯ ವಿಸ್ತಾರ ಕೂಡ ಆಗುತ್ತಾ ಇದೆ. ಐಸೆ ಐಸೆ ಸ್ಥಾನೋ ಪರ್ ಶಾಂತಿ ಕಿ ಶಕ್ತಿ ದೇನಾ, ಇಂತಿಂತಹ ಸ್ಥಾನಕ್ಕೆ ಶಾಂತಿಯ ಶಕ್ತಿಯನ್ನು ನೀಡಬೇಕು. ಬಯಕೆ ಬದ್ಲೆ ಖುಷಿ ದಿಲಾನ ಯಹಿ ಶ್ರೇಷ್ಠ ಸೇವಾ ಹೆ, ಭಯದಲ್ಲಿರುವ ಆತ್ಮರಿಗೆ ಖುಷಿಯನ್ನು ನೀಡುವುದು ಇದೇ ಶ್ರೇಷ್ಠ ಸೇವೆ ಆಗಿದೆ. ಐಸೆ ಸ್ಥಾನೋ ಪರ್ ಅವಶ್ಯಕತಾ ಹೆ, ಇಂತಹ ಸ್ಥಾನದಲ್ಲಿ ಸೇವೆಯ ಅವಶ್ಯಕತೆ ಇದೆ. ವಿಶ್ವ ಕಲ್ಯಾಣಕಾರಿ ಹೋತು, ವಿಶ್ವಕ್ಕೆ ಚಾರೋ ಓರ್ ಸೇವಾ ಬಡಾನಿ ಹೆ, ಅವ್ರ ನಿಮಿತ್ತ ಬನ್ನಾಯಿ ಹೆ, ವಿಶ್ವ ಕಲ್ಯಾಣಕಾರಿ ಆಗಿದ್ದೀರಾ. ಅಂದ ಮೇಲೆ ವಿಶ್ವದ 4 ಕಡೆ ಸೇವೆಯನ್ನು ವೃದ್ಧಿ ಮಾಡಬೇಕು ಮತ್ತು ಸೇವೆಯನ್ನು ಮಾಡಲು ನೀವೀಗ ನಿಮಿತ್ತರಾಗಬೇಕು. ಕೋಯಿ ಬಿ ಕೋನ ಅಗರ್ ರಹ ಗಯಾತೋ ಉಲ್ಹನಾ ದೆಂಗೆ, ಯಾವುದೇ ಒಂದು ಮೂಲೆಯಲ್ಲಿರುವ ಆತ್ಮರು ಜ್ಞಾನವನ್ನು ಪಡೆದುಕೊಳ್ಳದೆ ವಂಚಿತರಾಗಿ ಉಳಿದರೆ ಅವರು ನಿಮ್ಮ ಬಗ್ಗೆ ದೂರನ್ನು ನೀಡುತ್ತಾರೆ, ಕಂಪ್ಲೇಂಟ್ ಅನ್ನು ನೀಡುತ್ತಾರೆ. ಅಚ್ಚಾ ಹೆ ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್, ಒಳ್ಳೆಯದು ಸಾಹಸವುಳ್ಳಂತಹ ಮಕ್ಕಳಾಗಿದ್ದೀರಾ. ಮಕ್ಕಳ ಸಾಹಸವನ್ನು ನೋಡಿ ತಂದೆ ಸಹಯೋಗವನ್ನು ನೀಡುತ್ತಾರೆ. ಹ್ಯಾಂಡ್ಸ್ ಬಿ ವಹಾ ಸೇಹಿ ನಿಕಾಲ್ ಅವ್ರ ಸೇವಾ ಕರ್ರೆಯೇ ಹೆ, ಹ್ಯಾಂಡ್ಸ್ ಅನ್ನು ಅಲ್ಲೇ ತಯಾರು ಮಾಡಿಕೊಂಡು ಸೇವೆಯನ್ನು ಮಾಡುತ್ತಿದ್ದೀರಾ. ಯಾ ಬಿ ಸಹಯೋಗ ಹೋ ಗಯಾನ, ಇದು ಕೂಡ ಸಹಯೋಗ ಆಯಿತು ತಾನೆ. ಸ್ವಯಂ ಜಗೆ ಹೋತು ಬಹುತ್ ಅಚ್ಚಾ, ಲೇಕಿನ್ ಜಗ ಕರ್ ಫಿರ್ ಜಗಾನೆ ಕೆ ಬಿ ನಿಮಿತ್ ಬನೆ, ನೀವೀಗ ಸ್ವಯಂ ಜಾಗೃತರಾಗಿದ್ದೀರಾ, ಇದು ಬಹಳ ಒಳ್ಳೆಯದು. ನೀವೀಗ ಜಾಗೃತರಾಗಿ ಅನೇಕರನ್ನು ಜಾಗೃತ ಮಾಡಲು ನಿಮಿತ್ತರಾಗಿದ್ದೀರಾ. ಯಾ ಡಬ್ಬಲ್ ಫಾಯ್ದಾ ಹೋಗಯ, ಇದು ಡಬ್ಬಲ್ ಲಾಭ ಆಗಿದೆ. ಬಹುತ್ ಕರ್ಕೆ ಹ್ಯಾಂಡ್ಸ್ ಬಿ ಯಹಾ ಕೆ ಹಿ ಹೆ, ಹೆಚ್ಚಾಗಿ ಆಫ್ರಿಕಾದ ಸೇವಾದಾರಿ ಹ್ಯಾಂಡ್ಸೆ ತಯಾರಾಗಿದ್ದಾರೆ. ಯಾ ವಿಶೇಷತಾ ಅಚ್ಚಿ ಹೆ, ಇದು ಇಲ್ಲಿರುವ ಆತ್ಮರ ವಿಶೇಷತೆ ಆಗಿದೆ, ಇದು ಒಳ್ಳೆಯ ವಿಶೇಷತೆ ಆಗಿದೆ. ವಿದೇಶ ಸೇವಾ ಮೇ ಮೆಜಾರಿಟಿ ಸಬ್ ವಹಾ ಸೇ ನಿಕಲ್, ವಹಾ ಹಿ ಸೇವಾಕ್ಕೆ ನಿಮಿತ್ತ ಬನ್ ಜಾತೆ, ವಿದೇಶದಲ್ಲಿ ಸೇವೆಯನ್ನು ಮಾಡಿದಾಗ ಮೆಜಾರಿಟಿ ಆತ್ಮರು ಅಲ್ಲೇ ಹುಟ್ಟಿಕೊಂಡು ಅಲ್ಲೇ ಸೇವೆಯನ್ನು ಮಾಡಲು ನಿಮಿತ್ತ ಆಗುತ್ತಾರೆ. ವಿದೇಶ ನೇ ಭಾರತ್ ಕೋ ಹ್ಯಾಂಡ್ಸ್ ನಹಿ ದಿಯಾ ಹೆ, ವಿದೇಶದವರು ಭಾರತದವರಿಗೆ ತಮ್ಮ ಹ್ಯಾಂಡ್ಸ್ ಅನ್ನು ಕೊಟ್ಟಿಲ್ಲ. ಭಾರತ್ ನೇ ವಿದೇಶ ಕೋ ದಿಯೇ ಹೆ, ಭಾರತದವರು ಸೇವೆಯನ್ನು ಮಾಡುವುದಕ್ಕೋಸ್ಕರ ತಮ್ಮ ಸೇವಾದಾರಿ ಹ್ಯಾಂಡ್ಸ್ ಅನ್ನು ವಿದೇಶದವರಿಗೆ ಕೊಟ್ಟಿದ್ದಾರೆ. ಭಾರತ್ ಬಿ ಬಹುತ್ ಬಡಾ ಹೆ,
ಭಾರತ ಕೂಡ ಬಹಳ ದೊಡ್ಡ ದೇಶ ಆಗಿದೆ. ಅಲಗ್ ಅಲಗ್ ಝೋನ್ ಹೇ ಭಾರತದಲ್ಲಿ, ಬೇರೆ ಬೇರೆ ಝೋನ್ ಗಳಿದೆ. ಸ್ವರ್ಗ ತು ಭಾರತ್ ಕೋ ಹಿ ಬನ್ನಾ ಹೇ, ಭಾರತವೇ ಸ್ವರ್ಗ ಆಗಬೇಕು. ವಿದೇಶ ತು ಪಿಕ್ನಿಕ್ ಸ್ಥಾನ ಬನ್ ಜಾಯೇಗಾ. ಸ್ವರ್ಗದಲ್ಲಿ ವಿದೇಶ ಕೇವಲ ಪಿಕ್ನಿಕ್ ಗೆ ಹೋಗುವ ಸ್ಥಾನ ಆಗಿರುತ್ತದೆ. ತೋ ಸಭಿ ಎವ್ವ ರೆಡಿ ಹೋನಾ, ಅಂದ ಮೇಲೆ ಎಲ್ಲರೂ ಎವ್ವ ರೆಡಿ ಆಗಿದ್ದೀರಾ ತಾನೆ. ಆಜ್ ಕಿಸಿ ಕು ಕಹಾ ಭೇಜೇ ತು ಎವ್ವ ರೆಡಿ ಹೋನಾ, ಇಂದು ನಿಮ್ಮನ್ನು ಎಲ್ಲಿಗಾದರೂ ಕಳಿಸಿದರ ಸೇವೆಗೆ ಎವ್ವ ರೆಡಿ ಇದ್ದೀರಾ ತಾನೆ. ಜಬ್ ಹಿಮ್ಮತ್ ರಕ್ತೆ ಹೋತು ಮದದ್ ಬಿ ಮಿಲ್ತಿ ಹೇ, ಎವ್ವ ರೆಡಿ ಜರೂರ್ ರಹನಾ ಚಾಹಿಯೆ. ಯಾವಾಗ ನೀವು ಸಾಹಸವನ್ನು ಇಟ್ಟುಕೊಳ್ಳುತ್ತೀರೋ ಆಗ ಅವಶ್ಯವಾಗಿ ಸಹಯೋಗ ಸಿಗುತ್ತದೆ. ನೀವು ಸದಾಕಾಲಕ್ಕೂ ಎವ್ವ ರೆಡಿ ಆಗಿರಬೇಕು. ಅವ್ರ ಜಬ್ ಸಮಯ ಐಸಾ ಆಯೇಗಾತು ಫಿರ್ ಆರ್ಡರ್ ತು ಕರ್ನಾಹಿ ಹೋಗಾ. ಯಾವಾಗ ಅಂತಹ ಸಮಯ ಬರುತ್ತದೆಯೋ ಆಗ ಅನ್ಯ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ ಎಂದು ತಂದೆ ಆರ್ಡರ್ ಅನ್ನು ಕೊಡಬೇಕಾಗುತ್ತದೆ. ಬಾಪ್ ದ್ವಾರ ಆರ್ಡರ್ ಹೋನಾಹಿ ಹೇ, ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆರ್ಡರ್ ಸಿಕ್ಕೇ ಸಿಗುತ್ತದೆ. ಕಬ್ ಕರೆಂಗೆ ವಾ ಡೇಟ್ ನಹಿ ಬತಾಯಂಗೆ, ಯಾವಾಗ ನಿಮಗೆ ನಾನು ಆರ್ಡರ್ ಕೊಡುತ್ತೇನೆ ಎಂದು ಆ ಡೇಟ್ ಅನ್ನು ಹೇಳುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಡೇಟ್ ಬತಾಯೆ ಫಿರ್ ತು ಸಬ್ ನಂಬರ್ ಒನ್ ಫಾಸ್ ಹೋ ಜಾಯೆ, ಈ ದಿನ ನಿಮ್ಮನ್ನು ನಾನು ಟ್ರಾನ್ಸ್ಫರ್ ಮಾಡುತ್ತೇನೆ ಎಂದು ಡೇಟ್ ಅನ್ನು ಹೇಳಿದರೆ ಎಲ್ಲರೂ ನಂಬರ್ ಒನ್ ನಲ್ಲಿ ಪಾಸ್ ಆಗಿ ಬಿಡುತ್ತೀರಾ. ಯಹ ಡೇಟ್ ಕಿ ಹಿ ಅಚಾನಕ್ ಏಕ ಹಿ ಕ್ವಶನ್ ಆಯೇಗ, ಈ ದಿನಾಂಕದ ಅಚಾನಕ್ ಆದಂತಹ ಒಂದೇ ಒಂದು ಪ್ರಶ್ನೆ ಬರುತ್ತದೆ. ಎವ್ವ ರೆಡಿ ಹೋನಾ, ಅಂದ ಮೇಲೆ ಎಲ್ಲರೂ ಸದಾ ತಯಾರಾಗಿದ್ದೀರಾ ತಾನೆ. ಎವ್ವ ರೆಡಿ ಆಗಿದ್ದೀರಾ ತಾನೆ. ಕಹೆ ಯಹಾ ಹಿ ಬೈಟ್ ಚಾವು ತೋ ಬಾಲ್ ಬಚ್ಚೆ ಗರ್ ಆದಿ ಯಾದ ಆಯೇಗ, ಈಗ ನೀವು ಮಧುಬನಕ್ಕೆ ಬಂದಿದ್ದೀರಾ, ಇಲ್ಲೇ ಇದ್ದು ಬಿಡಿ ಎಂದು ನಿಮಗೆ ಹೇಳಿದರೆ ಆಗ ಮಕ್ಕಳ ನೆನಪು ಮನೆಯ ನೆನಪು ಬರುತ್ತದೆಯೇನು. ಸುಖಕ್ಕೆ ಸಾಧಂತೋ ವಹಾ ಹೇ ಲೇಕಿನ್ ಸ್ವರ್ಗತೋ ಯಹಾ ಬನ್ನಾ ಹೇ, ವಿದೇಶದಲ್ಲಿ ಸುಖದ ಸಾಧನಗಳಿದೆ ಆದರೆ ಸ್ವರ್ಗ ಭಾರತದಲ್ಲೇ ತಯಾರಾಗುತ್ತದೆ. ತೋ ಸದಾ ಯವ್ವ ರೆಡಿ ರಹನಾ, ಯಾ ಹೇ ಬ್ರಾಹ್ಮಣ್ ಜೀವನ್ ಕಿ ವಿಶೇಷತ, ಅಂದ ಮೇಲೆ ಸದಾ ಯವ್ವ ರೆಡಿ ಆಗಿರಬೇಕು. ಇದೇ ಬ್ರಾಹ್ಮಣ ಜೀವನದ ವಿಶೇಷತೆ ಆಗಿದೆ. ಅಪ್ನಿ ಬುದ್ಧಿ ಕಿ ಲೈನ್ ಕ್ಲಿಯರ್ ಹೋ, ನಿಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು. ಸೇವಾ ಕೆಲಿಯೇ ನಿಮಿತ್ತ ಮಾತ್ರ ಸ್ಥಾನ್ ಬಾಪ್ನೆ ದಿಯಾ ಹೇ, ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮಿತ್ತ ಮಾತ್ರವಾಗಿ ಪರಮಾತ್ಮ ತಂದೆ ಸೇವಾ ಸ್ಥಾನವನ್ನು ನೀಡಿದ್ದಾರೆ. ತೋ ನಿಮಿತ್ತ ಬನ್ಕ ಸೇವಾಮೇ ಉಪಸ್ಥಿತ್ ಹೋ, ಅಂದ ಮೇಲೆ ನಿಮಿತ್ತರಾಗಿ ಸೇವೆಯನ್ನು ಮಾಡಲು ಉಪಸ್ಥಿತರಾಗಿದ್ದೀರಾ. ಫಿರ್ ಬಾಪ್ ಕಾ ಇಶಾರಾ ಮಿಲಾತು ಕುಚ್ ಬಿ ಸೋಚನೆ ಕಿ ಜರೂರತ್ ಹಿ ನಹಿ ಹೇ, ಪರಮಾತ್ಮ ತಂದೆಯ ಸೂಚನೆ ಸಿಕ್ಕ ನಂತರ ನೀವು ಏನನ್ನೂ ಯೋಚಿಸುವ ಅವಶ್ಯಕತೆ ಇಲ್ಲ. ಡೈರೆಕ್ಷನ್ ಪ್ರಮಾಣ ಸೇವಾ ಅಚ್ಚಿ ಕರ್ರಯೇ ಹೋ, ಪರಮಾತ್ಮ ತಂದೆಯ ಆದೇಶದಂತೆ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ. ಇಸಿಲಿಯೇ ನ್ಯಾರೆ ಅವ್ರ ಬಾಪ್ ಕೆ ಪ್ಯಾರೆ ಹೋ, ಆದ್ದರಿಂದ ಜಗತ್ತಿನಿಂದ ಭಿನ್ನ ಆಗಿದ್ದೀರಾ, ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದೀರಾ. ಆಫ್ರಿಕಾನೇ ಬಿ ವೃದ್ಧಿ ಅಚ್ಚಿ ಕಿ ಹೇ, ಆಫ್ರಿಕಾದವರು ಸೇವೆಯ ವೃದ್ಧಿಯನ್ನು ಚೆನ್ನಾಗಿ ಮಾಡಿದ್ದೀರಾ. ವಿಐಪಿ ಕಿ ಸೇವಾ ಅಚ್ಚಿ ಹೋ ರಹಿ ಹೇ, ಆಫ್ರಿಕಾದಲ್ಲಿ ವಿಐಪಿಗಳ ಸೇವೆ ಚೆನ್ನಾಗಿ ನಡೆಯುತ್ತಾ ಇದೆ. ಗೌರ್ಮೆಂಟ್ ಕೆ ಬಿ ಕನೆಕ್ಷನ್ ಅಚ್ಚೆ ಹೇ, ಗೌರ್ಮೆಂಟ್ ನವರ ಜೊತೆ ಚೆನ್ನಾಗಿ ಸಂಬಂಧವನ್ನು ಇಟ್ಟುಕೊಂಡಿದ್ದೀರಾ. ಯಾ ವಿಶೇಷತಾ ಹೇ ಜೋ ಸರ್ವ ಪ್ರಕಾರ ವಾಲೆ ವರ್ಗ ಕಿ ಆತ್ಮಾ ಉಂಕಾ ಸಂಪರ್ಕ್ ಕೋಯಿ ನಾ ಕೋಯಿ ಸಮಯ ಸಮೀಪ್ ಲೇಹಿ ಆತಾ ಹೇ, ಇದೇ ನಿಮ್ಮ ವಿಶೇಷತೆ ಆಗಿದೆ. ಈ ವಿಶೇಷತೆಯ ಮೂಲಕ ಎಲ್ಲಾ ಪ್ರಕಾರದ ವರ್ಗದವರ ಆತ್ಮರ ಸಂಪರ್ಕದಲ್ಲಿ ಯಾವುದಾದರೂ ರೀತಿ ಬರುತ್ತೀರಾ ಮತ್ತು ಎಲ್ಲಾ ಪ್ರಕಾರದ ಆತ್ಮರು ಯಾವುದಾದರೂ ರೀತಿ ನಿಮ್ಮ ಸಮೀಪ ಸಂಬಂಧದಲ್ಲಿ ಬರುತ್ತಿದ್ದಾರೆ. ಆಜ್ ಸಂಪರ್ಕ್ ವಾಲೆ ಕಲ್ ಸಂಬಂಧ ವಾಲೆ ಹೋ ಜಾಯಂಗೆ, ಇಂದು ಯಾರು ನಿಮ್ಮ ಸಂಪರ್ಕದಲ್ಲಿ ಇದ್ದಾರೋ ಅವರು ನಾಳೆ ನಿಮ್ಮ ಸಂಬಂಧದಲ್ಲಿ ಬರುತ್ತಾರೆ. ಉನೋಂಕೋ ಜಗಾತೆ ರಹನಾ ಚಾಹಿಯೆ, ಅವರನ್ನು ನೀವು ಜಾಗೃತ ಮಾಡುತ್ತಿರಬೇಕು. ನಹೀತು ತೋಡಿ ಆಂಕ್ ಕೋಲ್ ಫಿರ್ ಸೋ ಜಾತೆ ಹೇ ಕುಂಭಕರಣ್ ತೋ ಹೈಹಿ, ಇಲ್ಲದಿದ್ದರೆ ಸ್ವಲ್ಪ ಕಣ್ಣನ್ನು ತೆರೆದು ಪುನಃ ಮಲಗಿ ಬಿಡುತ್ತಾರೆ. ಏಕೆಂದರೆ ಕುಂಭಕರ್ಣರಂತೂ ಆಗೆ ಬಿಟ್ಟಿದ್ದಾರೆ. ನೀಂದ್ ಕಾ ನಶಾ ಹೋತಾ ಹೇ ತೋ ಕುಚ್ ಬಿ ಕಾ ಪಿ ಬಿ ಲೇತೆ ಹೋ ತೋ ಭೂಲ್ ಜಾತೆ, ನಿದ್ದೆ ನಶೆ ಇದ್ದಾಗ ಊಟ ಮಾಡಿದರೂ ಪಾನೀಯವನ್ನು ಕುಡಿದರೂ ಕೂಡ ಅದನ್ನೂ ಮರೆತು ಬಿಡುತ್ತೀರಾ. ಕುಂಭಕರ್ಣ ಬಿ ಎಸ್ಸೆ ಹೇ, ಕುಂಭಕರ್ಣ ಕೂಡ ಇದೇ ರೀತಿ ಇರುತ್ತಾರೆ. ಕಹೆಂಗೆ ಹಾ ಫಿರ್ ಆಯೆಂಗೆ, ಯಾ ಕರೆಂಗೆ ಲೇಕಿನ್ ಫಿರ್ ಪೂಚೋ ತೋ ಕಹೆಂಗೆ ಯಾದ್ ನಹಿ ರಹ, ಇಸಿಲಿಯೇ ಬಾರ್ ಬಾರ್ ಜಗಾನಾ ಪಡ್ತಾ ಹೇ. ನೀವು ಪುನಃ ಬನ್ನಿ ಎಂದು ಹೇಳಿದಾಗ ಆಯಿತು ಬರುತ್ತೇವೆ ಜ್ಞಾನ ಕೇಳಲು ಎಂದು ಹೇಳುತ್ತಾರೆ. ಪುನಃ ಪುರುಷಾರ್ಥ ಮಾಡುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಬರುವುದೇ ಇಲ್ಲ. ಏಕೆ ಬರಲಿಲ್ಲ ಎಂದು ನೀವು ಪುನಃ ಕೇಳಿದರೆ ನೆನಪೇ ಇಲ್ಲ ಬರಬೇಕು ಅನ್ನುವುದು ಎಂದು ಹೇಳುತ್ತಾರೆ. ಆದ್ದರಿಂದ ಅಂತಹ ಆತ್ಮರನ್ನು ಬಾರಿ ಬಾರಿಗೂ ನೀವು ಜಾಗೃತ ಮಾಡಬೇಕು. ಗುಜರಾತಿಯೊನೆ ಬಾಪ್ ಕಾ ಬನ್ನೆ ಮೇ ತನ್ ಮನ್ ದನ್ಸೆ ಸ್ವಯಂ ಕೋ ಸೇವಾಮೆ ಲಗಾನೆ ಮೇ ನಂಬರ್ ಅಚ್ಚಾ ಲಿಯಾ ಹೇ. ಗುಜರಾತಿಗಳು ಪರಮಾತ್ಮ ತಂದೆಯ ಮಗು ಆಗುವ ಮಾತಿನಲ್ಲಿ ತನು ಮನ ದನದಿಂದ
ಸ್ವಯಂನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಆಸಕ್ತಿಯಿಂದ ಒಳ್ಳೆಯ ನಂಬರನ್ನು ಪಡೆದುಕೊಂಡಿದ್ದೀರಾ. ಸಹಜಿ ಸಹಯೋಗಿ ಬನ್ ಜಾತೆ ಹೇ. ಗುಜರಾತ್ನವರು ಸಹಜವಾಗಿ ಸಹಯೋಗಿಗಳಾಗುತ್ತಾರೆ. ಯಾಬಿ ಭಾಗ್ಯ ಹೇ, ಇದು ಕೂಡ ಭಾಗ್ಯ ಆಗಿದೆ. ಸಂಖ್ಯಾ ಗುಜರಾತಿಯೋ ಕಿ ಅಚ್ಚಿ ಹೇ. ಗುಜರಾತ್ನವರ ಸಂಖ್ಯೆ ಬಹಳ ಚೆನ್ನಾಗಿದೆ. ಬಾಪ್ ಕಾ ಬನ್ನೆ ಕಿ ಲಾಟ್ರಿ ಕೋಯಿ ಕಮ್ ನಯಿ ಹೇ. ಪರಮಾತ್ಮ ತಂದೆಗೆ ಮಕ್ಕಳಾಗುವಂತಹ ಲಾಟ್ರಿ ಇದೇನು ಕಡಿಮೆ ಲಾಟ್ರಿ ಅಲ್ಲ. ಹರ್ ಸ್ಥಾನ ಪರ್ ಕೋಯಿ ನಾ ಕೋಯಿ ಬಾಪ್ ಕೆ ಬಿಚಡೆ ಹುಯೇ ರತ್ನ ಹೈಹಿ. ಎಲ್ಲಾ ಸ್ಥಾನದಲ್ಲೂ ಪರಮಾತ್ಮ ತಂದೆಯ ಅಗಲಿರುವಂತಹ ರತ್ನಗಳಂತೂ ಇದ್ದಾರೆ. ಎಲ್ಲಾ ಸ್ಥಾನದಲ್ಲೂ ಅಗಲಿರುವಂತಹ ಪರಮಾತ್ಮ ತಂದೆಯ ಮಕ್ಕಳು ರತ್ನದ ರೂಪದಲ್ಲಿ ಇದ್ದಾರೆ. ಜಹಾ ಬಿ ಪಾವ್ ರಕ್ತೆ ಹೇ ತೋ ಕೋಯಿ ನಾ ಕೋಯಿ ನಿಕಲ್ ಹಿ ಆತೆ ಹೇ. ನೀವು ಎಲ್ಲಿ ಕಾಲನ್ನು ಇಡುತ್ತೀರೋ ಅಲ್ಲಿ ಯಾರಾದರೂ ತಂದೆಯ ಮಕ್ಕಳು ಅವಶ್ಯವಾಗಿ ಹುಟ್ಟಿಕೊಳ್ಳುತ್ತಾರೆ. ಬೇಪರ್ವಾಹ ನಿರ್ಭಯ ಹೋಕರ್ಕೆ ಸೇವಾ ಮೇ ಲಗನ್ ಸೆ ಆಗೇ ಬಡತೆ ಹೇ. ಯಾರೆಲ್ಲ ಹುಟ್ಟಿಕೊಳ್ಳುತ್ತಾರೋ ಅವರು ನಿರ್ಭಯರಾಗಿ ಜಗತ್ತನ್ನು ಡೋಂಟ್ ಕೇರ್ ಮಾಡುತ್ತಾ ಸೇವೆಯಲ್ಲಿ ಆಸಕ್ತಿಯಿಂದ ಮುಂದುವರೆಯುತ್ತಾರೆ. ತೋ ಪದಂ ಗುಣ ಮದದ್ಬಿ ಮಿಲ್ತಿ ಹೇ. ಯಾರು ನಿರ್ಭಯರಾಗಿ ಸೇವೆ ಮಾಡುತ್ತಾರೋ ಅವರಿಗೆ ತಂದೆಯಿಂದ ಪದುಮ ಗುಣದಷ್ಟು ಸಹಯೋಗ ಸಿಗುತ್ತದೆ. ಅಫಿಷಿಯಲ್ ನಿಮಂತ್ರಣ ತೋ ಫಿರ್ ಬಿ ಯಹಾ ಸೆ ಹಿ ಆರಂಭುವ. ಅಫಿಷಿಯಲ್ ರೂಪದಲ್ಲಿ ನಿಮಂತ್ರಣವನ್ನು ಆಫ್ರಿಕಾದವರೇ ಮೊದಲು ನೀಡಿದರು. ಅಫಿಷಿಯಲ್ ರೂಪದ ಸೇವೆ ಆಫ್ರಿಕಾದಲ್ಲೇ ಮೊದಲು ಆರಂಭ ಆಯಿತು. ಫಿರ್ ಬಿ ಸೇವಾಕ ಜಮಾತೊ ಹುವಾನ ಅಂದ ಮೇಲೆ ಸೇವೆಯನ್ನು ಮಾಡಿ ಜಮಾ ಮಾಡಿಕೊಂಡಿದ್ದೀರಾ ತಾನೆ. ವಾ ಜಮಾ ಕಾ ಖಾತ ಸಮಯ ಪರ್ ಕಿಂಚೇಗಾ ಜರೂರ್. ಆ ಜಮಾದ ಖಾತೆ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಆಕರ್ಷಿಸುತ್ತದೆ. ತೋ ಸಬಿ ನಂಬರ್ ಒನ್ ತೀವ್ರ ಪುರುಷಾರ್ಥಿ ಆಫ್ರಿನ್ ಲೇನೆ ವಾಲೆ ಹೋನ ಅಂದ ಮೇಲೆ ಎಲ್ಲರೂ ನಂಬರ್ ಒನ್ ಆಗಿದ್ದೀರಾ, ತೀವ್ರ ಪುರುಷಾರ್ಥಿಗಳಾಗಿದ್ದೀರಾ, ಅವಕಾಶವನ್ನು ಪಡೆದುಕೊಳ್ಳುವವರಾಗಿದ್ದೀರಾ. ನಂಬರ್ ಒನ್ ಸಂಬಂಧ ನಿಭಾನೆ ವಾಲೆ, ನಂಬರ್ ಒನ್ ಸೇವಾಕೆ ಸಬೂತ್ ದಿಖಾನೆ ವಾಲೆ, ಸಬ್ ಮೇ ನಂಬರ್ ಒನ್ ಹೋನಾಯಿ ಹೇ. ಸಂಬಂಧವನ್ನು ನಿಭಾಯಿಸುವ ಮಾತಿನಲ್ಲೂ ನಂಬರ್ ಒನ್, ಸೇವೆಯಲ್ಲೂ ನಂಬರ್ ಒನ್ ಸಾಕ್ಷಿಯನ್ನು ತೋರಿಸುವಂತವರು. ಎಲ್ಲಾ ಮಾತಿನಲ್ಲೂ ನೀವು ನಂಬರ್ ಒನ್ ನಲ್ಲಿ ಬರಲೇಬೇಕು. ತಪ್ತೋ ಆಫ್ರಿನ್ ಲೆಂಗೆನ ಆಫ್ರಿನ್ ತೆ ಆಫ್ರಿನ್ ಲೇತೆ ಹಿ ರಹನಾ ಹೇ. ಆಗ ನೀವು ಅವಕಾಶವನ್ನು ಪಡೆದುಕೊಳ್ಳುವವರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ. ಅವಕಾಶದ ಮೇಲೆ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಇರಬೇಕು. ಸಬೀಕಿ ಹಿಮ್ಮತ್ತೇಕ್ ಬಾಪ್ತಾದ ಖುಷ್ ಹೋತೆ ಹೇ. ಎಲ್ಲಾ ಮಕ್ಕಳ ಸಾಹಸವನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಅನೇಕ ಆತ್ಮಾಂಕು ಬಾಪ್ ಕಾ ಸಹಾರಾ ದಿಲಾನೆ ಕೇಳಿ ನಿಮಿತ್ ಬನೆ ಹುಯೇ ಹೋ. ಅನೇಕ ಆತ್ಮರಿಗೆ ಪರಮಾತ್ಮ ತಂದೆಯ ಆಶ್ರಯದ ಅನುಭವ ಮಾಡಿಸಲು ನಿಮಿತ್ತರಾಗಿದ್ದೀರಾ. ಅಚ್ಚೇಹಿ ಪರಿವಾರಕ್ಕೆ ಪರಿವಾರ ಹೇ, ಸಂಪೂರ್ಣ ಪರಿವಾರವೇ ಬಹಳ ಒಳ್ಳೆಯ ಪರಿವಾರ ಆಗಿದೆ. ಪರಿವಾರಕ್ಕು ಬಾಬಾ ಗುಲ್ದಸ್ತಾ ಕಹತೆ ಹೇ. ಯಾಬಿ ವಿಶೇಷತಾ ಅಚ್ಚಿ ಹೇ. ಪರಿವಾರಕ್ಕೆ ಪರಮಾತ್ಮ ತಂದೆ ಹೂಗುಚ್ಛ ಎಂದು ಕರೆಯುತ್ತಾರೆ. ಹೂಗುಚ್ಛ ಆಗುವ ವಿಶೇಷತೆ ಕೂಡ ನಿಮ್ಮಲ್ಲಿ ಬಹಳ ಚೆನ್ನಾಗಿದೆ. ವೈಸೇತೋ ಸಬಿ ಬ್ರಾಹ್ಮಣೋಂಕೆ ಸ್ಥಾನೆ ಹೇ. ಹಾಗೆ ನೋಡಿದರೆ ಎಲ್ಲವೂ ಬ್ರಾಹ್ಮಣರ ಸ್ಥಾನ ಆಗಿದೆ. ಅಗರ್ ಕೋಯಿ ನೈರೋಬಿ ಜಾಯೇಗಾ ವಾ ಕಹಾ ಬಿ ಜಾಯೇಗಾ ತೋ ಕಹೆಂಗೆ. ಹಮಾರಾ ಸೆಂಟರ್ ಬಾಬಾ ಕಾ ಸೆಂಟರ್. ಯಾರಾದರೂ ನೈರೋಬಿಗೆ ಹೋಗಲಿ ಅಥವಾ ಯಾವುದೇ ಸ್ಥಾನಕ್ಕೆ ಸೇವೆಗೆ ಹೋಗಲಿ, ಅವರನ್ನು ನೋಡಿ ನಮ್ಮ ಸೆಂಟರ್ ಎಂದು ಹೇಳುತ್ತಾರೆ. ಎಲ್ಲಾ ಸೆಂಟರ್ ನಮ್ಮ ಸೆಂಟರ್, ಎಲ್ಲಾ ಸೆಂಟರ್ ಬಾಬಾರವರ ಸೆಂಟರ್ ಎಂದು ಹೇಳುತ್ತೇವೆ. ಹಮಾರಾ ಪರಿವಾರ ಹೇ, ಬಾಬಾರವರ ಎಲ್ಲಾ ಮಕ್ಕಳು ನಮ್ಮ ಪರಿವಾರದವರಾಗಿದ್ದಾರೆ. ತೋ ಕಿತ್ನೆ ಲಕ್ಕಿ ಹೋಗೈ ಅಂದ ಮೇಲೆ ನೀವು ಎಷ್ಟೊಂದು ಅದೃಷ್ಟಶಾಲಿಗಳಾಗಿದ್ದೀರಾ. ಬಾಪ್ತಾದ ಹರಿ ಏಕ್ ರತ್ನಕ್ಕೋ ದೇ ಖುಷ್ ಹೋತೆ ಹೇ. ಬಾಪ್ತಾದ ಪ್ರತಿಯೊಂದು ರತ್ನವನ್ನು ನೋಡಿ ಖುಷಿ ಪಡುತ್ತಾರೆ. ಚಾಹೆ ಕೋಯಿ ಬಿ ಸ್ಥಾನಕ್ಕೆ ಹೇ ಲೇಕಿನ್ ಬಾಪ್ ಕೆ ಹೇ ಅವ್ರ ಬಾಪ್ ಬಚ್ಚೋಂಕಾ ಹೇ. ನೀವು ಯಾವುದೇ ಸ್ಥಾನದವರಿರಬಹುದು, ಎಲ್ಲರೂ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೀರಾ ಮತ್ತು ಪರಮಾತ್ಮ ತಂದೆ ನಿಮ್ಮವರಾಗಿದ್ದಾರೆ. ಇಸಿಲಿಯ ಬ್ರಾಹ್ಮಣ್ ಆತ್ಮ ಅತಿ ಪ್ರಿಯ ಹೇ ವಿಶೇಷ ಹೇ. ಏಕ್ ದೋಸೆ ಅತಿ ಪ್ಯಾರೆ ಲಗ್ತೆ ಹೇ. ಆದ್ದರಿಂದ ಬ್ರಾಹ್ಮಣ ಆತ್ಮರು ಅತಿ ಪ್ರಿಯ ಆಗಿದ್ದೀರಾ, ವಿಶೇಷ ಆಗಿದ್ದೀರಾ. ಒಬ್ಬರಿಗಿಂತ ಇನ್ನೊಬ್ಬರು ಪರಮಾತ್ಮ ತಂದೆಗೆ ಹೆಚ್ಚು ಪ್ರಿಯ ಆಗಿದ್ದೀರಾ. ಅಚ್ಚ ಒಳ್ಳೆಯದು. ಅಬ್ ರುಹಾನಿ ಪರ್ಸನಾಲಿಟಿ ದ್ವಾರ ಸೇವಾಕರು ಅವ್ಯಕ್ತ ಮಹಾವಾಕ್ಯೋಂಸೆ ಚುನೇ ಹುಯೇ. ಈಗ ಆತ್ಮಿಕ ವ್ಯಕ್ತಿತ್ವದ ಮೂಲಕ ಸೇವೆಯನ್ನು ಮಾಡಿ. ಅವ್ಯಕ್ತ ಮುರುಳಿಯಿಂದ ಆರಿಸಿರುವ ಪಾಯಿಂಟ್ ಫಸ್ಟ್ ಪಾಯಿಂಟ್ ಆಪ್ ಬ್ರಾಹ್ಮಣ್ ಜೈಸಿ ರುಹಾನಿ ಪರ್ಸನಾಲಿಟಿ ಸಾರೇ ಕಲ್ಪ ಮೇ ಅವ್ರ ಕಿಸಿ ಕಿ ಬಿ ನಯಿ ಹೇ. ಇಡೀ ಕಲ್ಪದಲ್ಲಿ ಬ್ರಾಹ್ಮಣ ಆತ್ಮರಾದಂತಹ ನಿಮ್ಮ ಆತ್ಮಿಕ ವ್ಯಕ್ತಿತ್ವದಂತಹ ವ್ಯಕ್ತಿತ್ವ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಕ್ಯೂಂಕಿ ಆಪ್ ಸಬ್ಕಿ ಪರ್ಸನಾಲಿಟಿ ಬನಾನೆ ವಾಲ ಊಂಚತೆ ಊಂಚ್ ಸ್ವಯಂ ಪರಮಾತ್ಮ ಹೇ. ಏಕೆಂದರೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನು ರೂಪಿಸುವಂತವರು ಸ್ವಯಂ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ತಂದೆ ಆಗಿದ್ದಾರೆ. ಆಪ್ಕಿ ಸಬ್ಸೆ ಬಡೇತೆ ಬಡಿ ಪರ್ಸನಾಲಿಟಿ ಹೇ. ಸ್ವಪ್ನವ ಸಂಕಲ್ಪ ಮೇ ಬಿ ಸಂಪೂರ್ಣ ಪ್ಯೂರಿಟಿ ನಿಮ್ಮ ಅತಿ ದೊಡ್ಡ ವ್ಯಕ್ತಿತ್ವ, ನಿಮ್ಮ ಜೀವನದ ಸರ್ವಶ್ರೇಷ್ಠ ವ್ಯಕ್ತಿತ್ವ ಅಂದರೆ
ಸ್ವಪ್ನ ಮತ್ತು ಸಂಕಲ್ಪದಲ್ಲೂ ಕೂಡ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದಾಗಿದೆ. ಇಸ್ ಪ್ಯೂರಿಟಿ ಕೆ ಸಾಥ್ ಸಾಥ್ ಚೆಹರೆ ಔರ್ ಚಲನ್ ಮೇ ರುಹಾನಿಯತ್ ಕಿ ಭಿ ಪರ್ಸನಾಲಿಟಿ ಹೇ. ಪವಿತ್ರತೆಯ ವ್ಯಕ್ತಿತ್ವದ ಜೊತೆ ಜೊತೆಗೆ ನಿಮ್ಮ ಚೆಹರೆ ಮತ್ತು ಚಲನೆಯಲ್ಲಿ ಆತ್ಮಿಕತೆಯ ವ್ಯಕ್ತಿತ್ವ ಇದೆ. ಅಪ್ನಿ ಇಸ್ ಪರ್ಸನಾಲಿಟಿ ಮೇ ಸದಾ ಸ್ಥಿತ್ರ ಹೋತೋ ಸೇವಾ ಸ್ವತಃ ಹೋಗಿ. ನಿಮ್ಮ ಈ ಆತ್ಮಿಕ ವ್ಯಕ್ತಿತ್ವದಲ್ಲಿ ಸದಾ ಸ್ಥಿತ ಆಗಿದ್ದರೆ ಸ್ವತಃ ಸೇವೆ ನಡೆಯುತ್ತದೆ. ಕೋಯಿ ಕೈಸಿ ಬಿ ಪರಿಶಾನ್ ಅಶಾಂತ್ ಆತ್ಮಾ ಹೋ ಆಪ್ಕಿ ರುಹಾನಿ ಪರ್ಸನಾಲಿಟಿ ಕಿ ಝಲಕ್ ಪ್ರಸನ್ನತಾ ಕಿ ನಜರ್ ಉನೆ ಪ್ರಸನ್ನ ಕರ್ದೇಗಿ. ಯಾರು ಬಹಳಷ್ಟು ತೊಂದರೆಗೊಳಗಾಗಿದ್ದಾರೋ ಅಶಾಂತ ಆತ್ಮ ಆಗಿದ್ದಾರೋ ನಿಮ್ಮ ಆತ್ಮಿಕ ವ್ಯಕ್ತಿತ್ವದ ಹೊಳಪು ಪ್ರಸನ್ನತೆಯ ನಿಮ್ಮ ದೃಷ್ಟಿ ಆ ಆತ್ಮರನ್ನು ಕೂಡ ಪ್ರಸನ್ನ ಮಾಡಿಬಿಡುತ್ತದೆ. ನಜರ್ ಸೆ ನಿಹಾಲ್ ಹೋ ಜಾಯಂಗೆ. ಎಂತಹ ಆತ್ಮರು ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ನಿಮ್ಮ ದೃಷ್ಟಿಯಿಂದ ಅವರು ಪರಿವರ್ತನೆ ಆಗಿಬಿಡುತ್ತಾರೆ. ಅಭಿ ಸಮಯಕ್ಕೆ ಸಮೀಪತಾಕ್ಕೆ ಅನುಸಾರ ನಜರ್ ಸೆ ನಿಹಾಲ್ ಕರ್ನೇಕಿ ಸೇವಾ ಕರ್ನೇಕಾ ಸಮಯ ಹೇ. ಈಗ ಸಮಯದ ಸಮೀಪತೆಯ ಅನುಸಾರ ದೃಷ್ಟಿಯಿಂದ ಎಲ್ಲರನ್ನೂ ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡುವ ಸಮಯ ಬಂದಿದೆ. ಆಪ್ಕಿ ಏಕ್ ನಜರ್ ಸೆ ವಾ ಪ್ರಸನ್ನ ಚಿತ್ತ ಹೋ ಜಾಯಂಗೆ ದಿಲ್ ಕಿ ಆಶಾ ಪೂರಿ ಹೋ ಜಾಯಂಗೆ. ನಿಮ್ಮ ಒಂದು ಕ್ಷಣದ ದೃಷ್ಟಿಯಿಂದ ಆ ಆತ್ಮರು ಪ್ರಸನ್ನ ಚಿತ್ತ ಆಗುತ್ತಾರೆ. ಅವರ ಮನಸ್ಸಿನ ಇಚ್ಛೆ ಪೂರ್ಣ ಆಗಿಬಿಡುತ್ತದೆ. ಜೈಸೆ ಬ್ರಹ್ಮ ಬಾಪ್ಕೆ ಸೂರತ್ ವಾ ಸೀರತ್ ಕಿ ಪರ್ಸನಾಲಿಟಿ ತಿ ತಬ್ ಆಪ್ ಸಬ್ ಆಕರ್ಷಿತ್ ಹುಯೆ ಐಸೆ ಫಾಲೋ ಫಾದರ್ ಕರು. ಹೇಗೆ ಬ್ರಹ್ಮಾ ತಂದೆಯ ಚೆಹರೆ ಬ್ರಹ್ಮಾ ತಂದೆಯ ಚಲನೆಯಲ್ಲಿ ಎಂತಹ ಶ್ರೇಷ್ಠ ವ್ಯಕ್ತಿತ್ವ ಇತ್ತು ಅಂದರೆ ಆ ವ್ಯಕ್ತಿತ್ವ ನಿಮ್ಮೆಲ್ಲರನ್ನೂ ಆಕರ್ಷಣೆ ಮಾಡಿತು. ಬ್ರಹ್ಮಾ ತಂದೆಯನ್ನು ನೋಡಿ ನೀವೆಲ್ಲರೂ ಆಕರ್ಷಿತರಾಗಿದ್ದೀರಾ. ಅಂದ ಮೇಲೆ ನೀವೀಗ ಬ್ರಹ್ಮಾ ತಂದೆಯನ್ನೇ ಅನುಕರಣೆ ಮಾಡಿ. ಸರ್ವ ಪ್ರಾಪ್ತಿಯೊಂಕಿ ಲೀಸ್ಟ್ ಬುದ್ಧಿ ಮೇ ಇಮರ್ಜ್ ರಕೋತು ಚೆಹರೆ ಔರ್ ಚಲನ್ ಮೇ ಪ್ರಸನ್ನತಾ ಕಿ ಪರ್ಸನಾಲಿಟಿ ದಿಕಾಯಿ ದೇಗಿ. ಸರ್ವ ಪ್ರಾಪ್ತಿಗಳ ಲೀಸ್ಟನ್ನು ಬುದ್ಧಿಯಲ್ಲಿ ಪ್ರಕಟ ರೂಪದಲ್ಲಿ ಇಟ್ಟುಕೊಳ್ಳಿ. ಆಗ ನಿಮ್ಮ ಚೆಹರೆ ಮತ್ತು ನಿಮ್ಮ ಚಲನೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಾಣಿಸುತ್ತದೆ. ತೋ ಯಾ ಪರ್ಸನಾಲಿಟಿ ಹರಿಯಕ್ಕೂ ಆಕರ್ಷಿತ್ ಕರೆಗಿ. ನಿಮ್ಮ ಪ್ರಸನ್ನತೆಯ ವ್ಯಕ್ತಿತ್ವ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತದೆ. ರುಹಾನಿ ಪರ್ಸನಾಲಿಟಿ ದ್ವಾರ ಸೇವಾ ಕರ್ನೇಕೆಲಿ ಅಪ್ನಿ ಮೂಡ್ ಸದಾ ಚಿಯರ್ಫುಲ್ ಔರ್ ಕೇರ್ಫುಲ್ ರಕೋ. ಆತ್ಮಿಕ ವ್ಯಕ್ತಿತ್ವದ ಮೂಲಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮ್ಮ ಮೂಡನ್ನು ಸದಾ ಖುಷಿಯಲ್ಲಿಟ್ಟುಕೊಳ್ಳಿ. ನೀವು ಸದಾ ಖುಷಿಯಲ್ಲಿ ಇರಿ ಮತ್ತು ಎಚ್ಚರಿಕೆಯಿಂದ ಇರಿ. ಮೂಡ್ ಬದಲ್ನಿ ನಹಿ ಚಾಹಿಯೆ ನಿಮ್ಮ ಮೂಡ್ ಚೇಂಜ್ ಆಗಬಾರದು. ಕಾರಣ ಕುಚ್ ಭಿ ಹೋ ಉಸ್ ಕಾರಣ ಕಾ ನಿವಾರಣ ಕರು. ಎಂಥದ್ದೇ ಕಾರಣ ಇರಬಹುದು ಆ ಕಾರಣವನ್ನು ನಿವಾರಣೆ ಮಾಡಿ. ಸದಾ ಪ್ರಸನ್ನತಾ ಕಿ ಪರ್ಸನಾಲಿಟಿ ಮೇ ರಹು ಸದಾ ಪ್ರಸನ್ನತೆಯ ವ್ಯಕ್ತಿತ್ವ ಉಳ್ಳವರಾಗಿ. ಪ್ರಸನ್ನ ಚಿತ್ ರಹನೆ ಸೆ ಬಹುತ್ ಅಚ್ಚೆ ಅನುಭವ ಕರೆಂಗೆ. ನೀವು ಪ್ರಸನ್ನ ಚಿತ್ತ ಆತ್ಮರಾಗಿ ಇದ್ದಾಗ ನೀವು ಬಹಳ ಒಳ್ಳೆಯ ಅನುಭವವನ್ನು ಮಾಡುತ್ತೀರಾ. ಪ್ರಸನ್ನ ಚಿತ್ ಆತ್ಮಕ್ಕೆ ಸಂಗಮೆ ರಹನ ಉನ್ಸೆ ಬಾತ್ ಕರ್ನ ಬೈಟ್ನ ಸಬ್ಕೋ ಅಚ್ಚಾ ಲಗ್ತಾ ಹೇ. ಪ್ರಸನ್ನ ಚಿತ್ತ ಆತ್ಮರ ಸಂಘದಲ್ಲಿ ಇರಲು ಎಲ್ಲರಿಗೂ ಇಷ್ಟ ಆಗುತ್ತದೆ. ಪ್ರಸನ್ನ ಚಿತ್ತ ಆತ್ಮರ ಜೊತೆ ಮಾತನಾಡಲು ಎಲ್ಲರಿಗೂ ಇಷ್ಟ ಆಗುತ್ತದೆ. ತೋ ಲಕ್ಷ್ಯ ರಕೋಕಿ ಪ್ರಶ್ನ ಚಿತ್ತ ನಹಿ ಪ್ರಸನ್ನ ಚಿತ್ ರಹನ ಹೇ. ಅಂದ ಮೇಲೆ ನಾವೀಗ ಪ್ರಶ್ನ ಚಿತ್ತರಾಗಿರಬಾರದು ಪ್ರಸನ್ನ ಚಿತ್ತರಾಗಿರಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಿ. ಆ ಬಚ್ಚೆ ಬಾಹರ್ ಕೆ ರೂಪ್ ಮೇ ಬಲ್ ಸಾಧಾರಣ ಪರ್ಸನಾಲಿಟಿ ವಾಲೆ ಹೋ ಲೇಕಿನ್ ರುಹಾನಿ ಪರ್ಸನಾಲಿಟಿ ಮೇ ಸಬ್ಸೆ ನಂಬರ್ ಒನ್ ಹೋ. ಜಗತ್ತಿನ ಜನರ ಜೊತೆ ಹೋಲಿಕೆ ಮಾಡಿಕೊಂಡು ನೋಡಿಕೊಂಡಾಗ ಬಲೆ ನಿಮ್ಮ ವ್ಯಕ್ತಿತ್ವ ಜಗತ್ತಿನ ಜನರ ಮುಂದೆ ಸಾಧಾರಣ ವ್ಯಕ್ತಿತ್ವ ಆಗಿರಬಹುದು. ಆದರೆ ನಿಮ್ಮ ಆತ್ಮಿಕ ವ್ಯಕ್ತಿತ್ವ ನಂಬರ್ ಒನ್ ವ್ಯಕ್ತಿತ್ವ ಆಗಿದೆ. ನೀವು ಆತ್ಮಿಕ ವ್ಯಕ್ತಿತ್ವದಲ್ಲಿ ಎಲ್ಲರಿಗಿಂತ ನಂಬರ್ ಒನ್ ಆಗಿದ್ದೀರಾ. ಆಪ್ಕೆ ಚೆಹರೆ ಪರ್ ಚಲನ್ ಮೇ ಪ್ಯೂರಿಟಿ ಕಿ ಪರ್ಸನಾಲಿಟಿ ಹೇ. ನಿಮ್ಮ ಚೆಹರೆಯಲ್ಲಿ ಚಲನೆಯಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಇದೆ. ಜಿತ್ನಾ ಜಿತ್ನಾ ಜೋ ಪ್ಯೂರ್ ಹೇ ಉತ್ನಿ ಉಸ್ಕಿ ಪರ್ಸನಾಲಿಟಿ ನಾ ಸಿರ್ಫ್ ದಿಕಾಯಿ ದೇತಿ ಹೇ ಲೇಕಿನ್ ಅನುಭವ ಹೋತಿ ಹೇ ಔರ್ ವಾ ಪರ್ಸನಾಲಿಟಿ ಹಿ ಸೇವಾ ಕರ್ತಿ ಹೇ. ಯಾರ ವ್ಯಕ್ತಿತ್ವ ಎಷ್ಟು ಪವಿತ್ರ ಆಗಿರುತ್ತದೆಯೋ ಆ ಪವಿತ್ರತೆಯ ವ್ಯಕ್ತಿತ್ವ ಎಲ್ಲರಿಗೂ ಕಾಣಿಸುತ್ತದೆ. ಆ ಪವಿತ್ರತೆಯ ವ್ಯಕ್ತಿತ್ವ ಕೇವಲ ಕಾಣಿಸುವುದಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಆ ಪವಿತ್ರತೆಯ ಅನುಭವ ಆಗುತ್ತದೆ. ಅವರ ಆ ವ್ಯಕ್ತಿತ್ವವೇ ಸೇವೆಯನ್ನು ಮಾಡುತ್ತದೆ. ಜೋ ಊಂಚಿ ಪರ್ಸನಾಲಿಟಿ ವಾಲೆ ಹೋತೆ ಹೇ ಉನ್ಕಿ ಕಹಾ ಬಿ ಕಿಸಿ ಮೇ ಬಿ ಆಂಕ್ ನಹಿ ಜಾತಿ. ಯಾರು ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತಹ ಆತ್ಮರಾಗಿದ್ದಾರೋ ಅವರು ಎಂದೂ ಕೂಡ ಯಾರನ್ನು ನೋಡಿ ಯಾರ ಕಡೆಯೂ ಆಕರ್ಷಿತರಾಗುವುದಿಲ್ಲ. ಲೇಕಿನ್ ವಾ ಸರ್ವ ಪ್ರಾಪ್ತಿಯೋಸೆ ಸಂಪನ್ನ ಹೇ. ಯಾರು ಪವಿತ್ರತೆಯ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೋ ಅವರು ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗಿದ್ದಾರೆ. ಅಂತಹ ಆತ್ಮರು ಯಾರನ್ನು ನೋಡಿಯೂ ಆಕರ್ಷಿತರಾಗುವುದಿಲ್ಲ. ವೇ ಕಭಿ ಅಪ್ನೆ ಪ್ರಾಪ್ತಿಯೋಂಕೆ ಭಂಡಾರ್ ಮೇ ಕೋಯಿ ಅಪ್ರಾಪ್ತಿ ಅನುಭವ ನಹಿ ಕರ್ತೆ.
ಆ ಆತ್ಮರು ಎಂದೂ ತಮ್ಮ ಪ್ರಾಪ್ತಿಯ ಭಂಡಾರದಲ್ಲಿ ಅಪ್ರಾಪ್ತಿಯ ಅನುಭವವನ್ನು ಮಾಡುವುದಿಲ್ಲ. ವಾ ಸದಾ ಮನಸ್ಸೇ ಭರ್ಪೂರ್ ಹೋನೇಕೆ ಕಾರಣ ಸಂತುಷ್ಟ ರಹತೆ ಹೇ. ಅವರು ಸದಾ ಮನಸ್ಸಿನಿಂದ ಭರ್ಪೂರ್ ಆಗಿರುವ ಕಾರಣ ಸಂತುಷ್ಟರಾಗಿ ಇರುತ್ತಾರೆ. ಐಸಿ ಸಂತುಷ್ಟ ಆತ್ಮಾ ಹಿ ದೂಸರೊಂಕೋ ಸಂತುಷ್ಟ ಕರ್ ಸಕ್ತಿ ಹೇ. ಇಂತಹ ಸಂತುಷ್ಟ ಆತ್ಮರೇ ಅನ್ಯರನ್ನು ಸಂತುಷ್ಟಪಡಿಸಲು ಸಾಧ್ಯ. ಜಿತ್ನಿ ಪವಿತ್ರತಾ ಹೇ ಉತ್ನಿ ಬ್ರಾಹ್ಮಣ್ ಜೀವನ್ ಕಿ ಪರ್ಸನಾಲಿಟಿ ಹೇ. ಎಷ್ಟು ಅವರಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅಷ್ಟು ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಇರುತ್ತದೆ. ಅಗರ್ ಪವಿತ್ರತಾ ಕಮ್ ತೋ ಪರ್ಸನಾಲಿಟಿ ಕಮ್. ಒಂದು ವೇಳೆ ಪವಿತ್ರತೆಯ ಗುಣ ಕಡಿಮೆ ಇತ್ತು ಅಂದರೆ ನಮ್ಮ ವ್ಯಕ್ತಿತ್ವ ಕೂಡ ಕನಿಷ್ಠ ಆಗಿರುತ್ತದೆ. ಏ ಪ್ಯೂರಿಟಿ ಕಿ ಪರ್ಸನಾಲಿಟಿ ಸೇವಾ ಮೇ ಬಿ ಸಹಜ ಸಫಲತಾ ದಿಲಾತಿ ಹೇ. ಪವಿತ್ರತೆಯ ವ್ಯಕ್ತಿತ್ವ ಸೇವೆಯಲ್ಲಿ ಸಹಜವಾಗಿ ಸಫಲತೆಯನ್ನು ತಂದುಕೊಡುತ್ತದೆ. ಲೇಕಿನ್ ಯದಿ ಏಕ್ ವಿಕಾರ್ ಕಿ ಅಂಶ ಹೇ ತೋ ದೂಸರೆ ಸಾಥಿ ಬಿ ಉನ್ಕೆ ಸಾಥ್ ಜರೂರ್ ಹೊಂಗೆ. ಒಂದು ವೇಳೆ ಯಾವುದಾದರೂ ಒಂದು ಪ್ರಕಾರದ ವಿಕಾರ ನಮ್ಮಲ್ಲಿ ಅಂಶ ಮಾತ್ರದಲ್ಲಿ ಇದ್ದರೂ ಕೂಡ ಅನ್ಯ ವಿಕಾರ ಅನ್ನುವ ಜೊತೆಗಾರರು ಕೂಡ ಆ ವಿಕಾರದ ಜೊತೆಗೆ ನಮ್ಮಲ್ಲಿ ಇರುತ್ತಾರೆ. ಜೈಸೆ ಪವಿತ್ರತಾಕ ಸುಖ ಶಾಂತಿ ಸೇ ಗಹರಾ ಸಂಬಂಧ ಹೇ ಐಸೆ ಅಪವಿತ್ರತಾಕಾ ಬಿ ಪಾಂಚ್ ವಿಕಾರೋ ಸೇ ಗಹರಾ ಸಂಬಂಧ ಹೇ. ಇಸಿಲಿಯೇ ಕೋಯಿ ಬಿ ವಿಕಾರ ಕಾ ಅಂಶ ಮಾತ್ರ ನಾ ರಹೆ ತಬ್ ಕಹೆಂಗೆ ಪವಿತ್ರತಾ ಕಿ ಪರ್ಸನಾಲಿಟಿ ದ್ವಾರ ಸೇವಾ ಕರ್ನೆ ವಾಲೆ. ಹೇಗೆ ಪವಿತ್ರತೆಗೆ ಮತ್ತು ಸುಖ ಶಾಂತಿಗೆ ಆಳವಾದ ಸಂಬಂಧ ಇದೆ. ಯಾರು ಪವಿತ್ರರಾಗಿರುತ್ತಾರೋ ಅವರಲ್ಲಿ ಸುಖ ಶಾಂತಿ ಇದ್ದೇ ಇರುತ್ತದೆ. ಅದೇ ರೀತಿ ಅಪವಿತ್ರತೆಗೆ ಮತ್ತು ಪಂಚ ವಿಕಾರಕ್ಕೆ ಆಳವಾದ ಸಂಬಂಧ ಇದೆ. ಈಗ ನಮ್ಮಲ್ಲಿ ಯಾವುದೇ ಪ್ರಕಾರದ ವಿಕಾರದ ಅಂಶ ಇರಬಾರದು. ಆಗ ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಸೇವೆಯನ್ನು ಮಾಡುವಂತಹ ಆತ್ಮರು ಎಂದು ನಿಮಗೆ ಕರೆಯಲಾಗುತ್ತದೆ. ಆಜ್ಕಲ್ ದೋ ಪ್ರಕಾರ ಕಿ ಪರ್ಸನಾಲಿಟಿ ಗಾಯಿ ಜಾತಿ ಹೇ. ಏಕ್ ಶಾರೀರಿಕ ಪರ್ಸನಾಲಿಟಿ ದೂಸರಾ ಪೊಜಿಷನ್ ಕಿ ಪರ್ಸನಾಲಿಟಿ. ಇಂದಿನ ಜಗತ್ತಿನಲ್ಲಿ ಎರಡು ಪ್ರಕಾರದ ವ್ಯಕ್ತಿತ್ವದ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ಒಂದು ಅವರ ಶಾರೀರಿಕ ವ್ಯಕ್ತಿತ್ವ ಅಂದರೆ ವ್ಯಕ್ತಿಯ ಸುಂದರ ಶರೀರದ ಪರ್ಸನಾಲಿಟಿಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ಇನ್ನು ಎರಡನೆಯದಾಗಿದೆ ವ್ಯಕ್ತಿಯ ಶ್ರೇಷ್ಠ ಪೊಜಿಷನ್ನ ಪರ್ಸನಾಲಿಟಿ ಅಂದರೆ ಆ ವ್ಯಕ್ತಿ ಯಾವ ಪೋಸ್ಟ್ ಪೊಜಿಷನ್ ಅಲ್ಲಿ ಇರುತ್ತಾರೆ, ಯಾವ ಪದವಿಯನ್ನು ಪಡೆದುಕೊಂಡಿರುತ್ತಾರೆ, ಆ ವ್ಯಕ್ತಿತ್ವದ ಪರ್ಸನಾಲಿಟಿಯ ಬಗ್ಗೆ ಗಾಯನ ಮಾಡುತ್ತಾರೆ. ಬ್ರಾಹ್ಮಣ್ ಜೀವನ್ ಮೇ ಜಿಸ್ ಬ್ರಾಹ್ಮಣ್ ಆತ್ಮಾ ಮೇ ಸಂತುಷ್ಟತಾ ಕಿ ಮಹಾನತಾ ಹೇ ಉನ್ಕಿ ಸೂರತ್ ಮೇ ಉನ್ಕೆ ಚೆಹರೆ ಮೇ ಬಿ ಸಂತುಷ್ಟತಾ ಔರ್ ಶ್ರೇಷ್ಠ ಸ್ಥಿತಿ ಕೆ ಪೊಜಿಷನ್ ಕಿ ಪರ್ಸನಾಲಿಟಿ ದಿಕಾಯಿ ದೇತಿ ಹೇ. ಅದೇ ರೀತಿ ಬ್ರಾಹ್ಮಣ ಜೀವನದಲ್ಲಿ ಯಾವ ಬ್ರಾಹ್ಮಣ ಆತ್ಮನ ಮನಸ್ಸಿನಲ್ಲಿ ಸಂತುಷ್ಟತೆ ಅನ್ನುವ ಮಹಾನ್ ಗುಣ ಇರುತ್ತದೆ ಅವರ ಚೆಹರೆ ಮತ್ತು ಅವರ ಚಲನೆಯ ಮೂಲಕ ಸಂತುಷ್ಟತೆಯ ಶ್ರೇಷ್ಠ ಸ್ಥಿತಿಯ ವ್ಯಕ್ತಿತ್ವ ಅಥವಾ ಪರ್ಸನಾಲಿಟಿ ಎಲ್ಲರಿಗೂ ಕಾಣಿಸುತ್ತದೆ. ಅವರ ಚೆಹರೆ ಮತ್ತು ಚಲನೆಯ ಮೂಲಕ ಸಂತುಷ್ಟತೆ ಅನ್ನುವ ಶ್ರೇಷ್ಠ ಪೊಜಿಷನ್ ಎಲ್ಲರಿಗೂ ಕಾಣಿಸುತ್ತದೆ. ಜಿಸ್ಕೆ ನಯನ್ ಚೈನ್ ಮೇ ಚೆಹರೆ ಮೇ ಚಲನ್ ಮೇ ಸಂತುಷ್ಟತಾ ಕಿ ಪರ್ಸನಾಲಿಟಿ ದಿಕಾಯಿ ದೇತಿ ಹೇ ವಹಿ ತಪಸ್ವಿ ಹೇ. ಯಾರ ನಯನದಲ್ಲಿ, ಯಾರ ಚಲನೆಯಲ್ಲಿ, ಯಾರ ಚೆಹರೆಯಲ್ಲಿ ಸಂತುಷ್ಟತೆಯ ವ್ಯಕ್ತಿತ್ವ ಕಾಣಿಸುತ್ತದೆಯೋ ಅವರೇ ತಪಸ್ವಿಗಳಾಗಿದ್ದಾರೆ. ಉನ್ಕಾಚಿತ್ ಸದಾ ಪ್ರಸನ್ನ ಹೋಗ. ಸಂತುಷ್ಟ ಆತ್ಮರ ಬುದ್ಧಿ ಸದಾ ಪ್ರಸನ್ನ ಆಗಿರುತ್ತದೆ. ದಿಲ್ ದಿಮಾಗ್ ಸದಾ ಆರಾಮ್ ಮೇ ಸುಖ್ ಚೈನ್ ಕಿ ಸ್ಥಿತಿ ಮೇ ಹೋಗ. ಸಂತುಷ್ಟ ಆತ್ಮರ ಮನಸ್ಸು ಬುದ್ಧಿ ಸದಾ ಆರಾಮ್ನ ಅನುಭವದಲ್ಲಿ ಇರುತ್ತದೆ. ಸಂತುಷ್ಟ ಆತ್ಮರು ಸದಾ ಸುಖದ ಅನುಭವದಲ್ಲಿ ಸ್ಥಿತ ಆಗಿರುತ್ತಾರೆ, ನೆಮ್ಮದಿಯ ಅನುಭವದಲ್ಲಿ ಸ್ಥಿತ ಆಗಿರುತ್ತಾರೆ. ಕಬಿ ಬೇಚೈನ್ ನಹಿ ಹೊಂಗೆ. ಸಂತುಷ್ಟ ಆತ್ಮರು ಎಂದೂ ಕೂಡ ಖುಷಿಯನ್ನು ಕಳೆದುಕೊಂಡು ನೆಮ್ಮದಿ ಇಲ್ಲದವರು ಆಗಲು ಸಾಧ್ಯ ಇಲ್ಲ. ಹರ್ ಬೋಲ್ ಅವ್ರ ಕರ್ಮಸೆ ದೃಷ್ಟಿ ಅವ್ರ ವೃತ್ತಿಸೆ ರುಹಾನಿ ಪರ್ಸನಾಲಿಟಿ ಅವ್ರ ರಾಯಲ್ಟಿ ಕಾ ಅನುಭವ ಕರಾಯಂಗೆ. ಸಂತುಷ್ಟ ಆತ್ಮರ ಪ್ರತಿಯೊಂದು ಮಾತು ಮತ್ತು ಅವರ ಪ್ರತಿಯೊಂದು ಕರ್ಮದ ಮೂಲಕ, ಅವರ ದೃಷ್ಟಿ ಮತ್ತು ವೃತ್ತಿಯ ಮೂಲಕ ಆತ್ಮಿಕ ವ್ಯಕ್ತಿತ್ವ ಮತ್ತು ಆತ್ಮಿಕ ರಾಯಲ್ಟಿಯ ಅನುಭವ ಎಲ್ಲರಿಗೂ ಆಗುತ್ತದೆ. ವಿಶೇಷ ಆತ್ಮವು ವ ಮಹಾನ್ ಆತ್ಮಾವುಂಕು ದೇಶ್ ಕಿ ವ ವಿಶ್ವ ಕಿ ಪರ್ಸನಾಲಿಟೀಸ್ ಕಹತೆ ಹೇ. ವಿಶೇಷ ಆತ್ಮರಿಗೆ ಅಥವಾ ಮಹಾನ್ ಆತ್ಮರಿಗೆ ದೇಶದ ವ್ಯಕ್ತಿತ್ವ, ವಿಶ್ವದ ವ್ಯಕ್ತಿತ್ವ ಎಂದು ಕರೆಯುತ್ತಾರೆ. ಪವಿತ್ರತಾ ಕಿ ಪರ್ಸನಾಲಿಟಿ ಅರ್ಥಾತ್ ಹರ್ ಕರ್ಮ ಮೇ ಮಹಾನತಾ ಔರ್ ವಿಶೇಷತ. ಪವಿತ್ರತೆಯ ವ್ಯಕ್ತಿತ್ವ ಉಳ್ಳವರಾಗುವುದು ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಮಹಾನ್ ಆತ್ಮರು ಆಗುವುದು, ವಿಶೇಷ ಆತ್ಮರು ಆಗುವುದು. ರುಹಾನಿ ಪರ್ಸನಾಲಿಟಿ ವಾಳಿ ಆತ್ಮಾಯೇ ಅಪ್ನಿ ಎನರ್ಜಿ ಸಮಯ ಸಂಕಲ್ಪ ವೇಸ್ಟ್ ನಹಿ ಗವಾತೆ ಸಫಲ್ ಕರ್ತೆ ಹೇ. ಆತ್ಮಿಕ ವ್ಯಕ್ತಿತ್ವ ಉಳ್ಳಂತಹ ಆತ್ಮರು ತಮ್ಮ ಶಕ್ತಿ ಮತ್ತು ಸಮಯ ತಮ್ಮ ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ. ಆತ್ಮಿಕ ವ್ಯಕ್ತಿತ್ವ ಉಳ್ಳಂತವರು ಎಲ್ಲವನ್ನೂ ಸಫಲ ಮಾಡಿಕೊಳ್ಳುತ್ತಾರೆ. ಐಸೆ ಪರ್ಸನಾಲಿಟಿ ವಾಲೆ ಕಬೀ ಬಿ ಚೋಟಿ ಚೋಟಿ ಬಾತೋ ಮೇ ಅಪ್ನೆ ಮನ್ ಬುದ್ಧಿ ಕೋ ಬಿಸಿ ನಹಿ ರಕ್ತೆ.
ಇಂತಹ ಪವಿತ್ರತೆಯ ವ್ಯಕ್ತಿತ್ವ ಉಳ್ಳಂತಹ ಆತ್ಮರು ಎಂದೂ ಕೂಡ ಸಣ್ಣ ಸಣ್ಣ ಮಾತಿನಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ಬಿಸಿಯಾಗಲು ಬಿಡುವುದಿಲ್ಲ. ರುಹಾನಿ ಪರ್ಸನಾಲಿಟಿ ವಾಲಿ ವಿಶೇಷ ಆತ್ಮಾವಂ ಕಿ ದೃಷ್ಟಿ ವೃತ್ತಿ ಬೋಲ್ ಸಬ್ ಮೇ ಅಲೌಕಿಕತಾ ಹೋಗಿ ಸಾಧಾರಣತಾ ನಹಿ. ಆತ್ಮಿಕ ವ್ಯಕ್ತಿತ್ವ ಉಳ್ಳಂತಹ ವಿಶೇಷ ಆತ್ಮರ ದೃಷ್ಟಿ ವೃತ್ತಿ ಮಾತು ಎಲ್ಲವೂ ಕೂಡ ಅಲೌಕಿಕ ಆಗಿರುತ್ತದೆ. ಅವರ ದೃಷ್ಟಿ ವೃತ್ತಿ ಮಾತು ಸಾಧಾರಣ ಆಗಿರಲು ಸಾಧ್ಯ ಇಲ್ಲ. ಸಾಧಾರಣ ಕಾರ್ಯಕರ್ತೆ ಭಿ ಶಕ್ತಿಶಾಲಿ ಕರ್ಮಯೋಗಿ ಸ್ಥಿತಿ ಕಾ ಅನುಭವ ಕರಾಯಂಗೆ. ಆತ್ಮಿಕ ವ್ಯಕ್ತಿತ್ವ ಉಳ್ಳಂತವರು ಸಾಧಾರಣ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಶಕ್ತಿಶಾಲಿ ಆಗಿರುತ್ತಾರೆ, ಕರ್ಮಯೋಗಿ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತಾರೆ. ಜೈಸೆ ಬ್ರಹ್ಮ ಬಾಪ್ ಕೋ ದೇಖ ಚಾಹೆ ಬಚ್ಚೋ ಕೆ ಸಾಥ್ ಸಬ್ಜಿ ಭಿ ಕಾಟ್ತೆ ರಹೆ ಖೇಲ್ ಕರ್ತೆ ರಹೆ ಲೇಕಿನ್ ಪರ್ಸನಾಲಿಟಿ ಸದಾ ಆಕರ್ಷಿತ್ ಕರ್ತಿ ರಹಿ ತೋ ಫಾಲೋ ಫಾದರ್. ಹೇಗೆ ನೀವು ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ, ಬ್ರಹ್ಮ ತಂದೆ ಮಕ್ಕಳ ಜೊತೆಗೆ ತರಕಾರಿಯನ್ನು ಕಟ್ ಮಾಡುತ್ತಿರಬಹುದು ಅಥವಾ ಆಟ ಆಡುತ್ತಿರಬಹುದು, ಆದರೆ ಬ್ರಹ್ಮ ತಂದೆಯ ವ್ಯಕ್ತಿತ್ವ ಸದಾ ಎಲ್ಲರನ್ನು ಆಕರ್ಷಣೆ ಮಾಡುವ ವ್ಯಕ್ತಿತ್ವ ಆಗಿತ್ತು. ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ. ಬ್ರಾಹ್ಮಣ್ ಜೀವನ್ ಕಿ ಪರ್ಸನಾಲಿಟಿ ಪ್ರಸನ್ನತಾ ಹೇ, ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಅಂದರೆ ಪ್ರಸನ್ನತೆ ಆಗಿದೆ. ಇಸ್ ಪರ್ಸನಾಲಿಟಿ ಕೋ ಅನುಭವ ಮೇ ಲಾವು, ಈ ಪ್ರಸನ್ನತೆ ಅನ್ನುವ ವ್ಯಕ್ತಿತ್ವವನ್ನು ಅನುಭವದಲ್ಲಿ ತನ್ನಿ. ಔರೋಂ ಕೊಬ್ಬಿ ಅನುಭವಿ ಬನಾವು ಮತ್ತು ಅನ್ಯರಿಗೂ ಕೂಡ ಪ್ರಸನ್ನತೆಯ ಅನುಭವ ಮಾಡಿಸಿ. ಸದಾ ಶುಭ ಚಿಂತನ್ ಸೇ ಸಂಪನ್ ರಹೋ, ಶುಭ ಚಿಂತಕ್ ಬನ್ ಸರ್ವಕೋ ಸ್ನೇಹಿ ಸಹಯೋಗಿ ಬನಾವು. ಸದಾ ಶುಭ ಚಿಂತನೆಯಿಂದ ಸಂಪನ್ನ ಆಗಿರಿ, ಶುಭ ಚಿಂತಕರಾಗಿ ಸರ್ವರನ್ನು ಸ್ನೇಹಿಯನ್ನಾಗಿ ಮಾಡಿಕೊಳ್ಳಿ. ಶುಭ ಚಿಂತಕರಾಗಿ ನೀವು ಸರ್ವರಿಗೂ ಸ್ನೇಹಿಯಾಗಿ, ಸರ್ವರನ್ನು ಸ್ನೇಹಿಯನ್ನಾಗಿ ಮಾಡಿಕೊಳ್ಳಿ, ಸರ್ವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಶುಭ ಚಿಂತಕ್ ಆತ್ಮಾ ಹಿ ಸದಾ ಪ್ರಸನ್ನತಾ ಕಿ ಪರ್ಸನಾಲಿಟಿ ಮೇ ರಹ ವಿಶ್ವಕ್ಕೆ ಆಗಿ ವಿಶೇಷ ಪರ್ಸನಾಲಿಟಿ ವಾಲಿ ಬನ್ ಸಕ್ತಿ ಹೇ. ಶುಭ ಚಿಂತಕ ಆತ್ಮರು ಸದಾ ಪ್ರಸನ್ನತೆಯ ವ್ಯಕ್ತಿತ್ವ ಉಳ್ಳವರಾಗಿ ಇಡೀ ವಿಶ್ವದ ಮುಂದೆ ವಿಶೇಷ ಪರ್ಸನಾಲಿಟಿ ಉಳ್ಳಂತವರು ಆಗಲು ಸಾಧ್ಯ. ಆಜ್ಕರ್ ಪರ್ಸನಾಲಿಟಿ ವಾಲಿ ಆತ್ಮಾಯ ಸಿರ್ಫ್ ನಾಮಿಗ್ರಾಮಿ ಬಂತೆ ಹೇ. ಇಂದಿನ ಸಮಯದಲ್ಲಿ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತಹ ಆತ್ಮರು ಜಗತ್ತಿನಲ್ಲಿ ಪ್ರಸಿದ್ಧ ಆಗುತ್ತಾರೆ, ಅರ್ಥಾತ್ ನಾಮ್ ಬುಲಂದ್ ಹೋತಾ ಹೇ, ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳ ಹೆಸರು ಜಗತ್ತಿನಲ್ಲಿ ಪ್ರಸಿದ್ಧ ಆಗುತ್ತದೆ. ಲೇಕಿನ್ ಆಪ್ ರುಹಾನಿ ಪರ್ಸನಾಲಿಟಿ ವಾಲೆ ಸಿರ್ಫ್ ನಾಮಿಗ್ರಾಮಿ ಅರ್ಥಾತ್ ಗಾಯನ್ ಯೋಗ್ಯ ನಹಿ ಲೇಕಿನ್ ಗಾಯನ್ ಯೋಗ್ಯಕ್ಕೆ ಸಾಥ್ ಪೂಜನೀಯ ಯೋಗ್ಯ ಬಿ ಬಂತೆ ಹೋ. ಆದರೆ ಆತ್ಮಿಕ ವ್ಯಕ್ತಿತ್ವ ಉಳ್ಳಂತಹ ಆತ್ಮರಾದ ನೀವು ಕೇವಲ ಹೆಸರುವಾಸಿ ಆಗುವುದಷ್ಟೇ ಅಲ್ಲ, ಅಂದರೆ ಗಾಯನಕ್ಕೆ ಯೋಗ್ಯ ಆಗುವುದಷ್ಟೇ ಅಲ್ಲ, ಆದರೆ ಗಾಯನಕ್ಕೆ ಯೋಗ್ಯರಾಗುವುದರ ಜೊತೆ ಜೊತೆಗೆ ಪೂಜೆಗೂ ಕೂಡ ಯೋಗ್ಯರಾಗುತ್ತೀರಾ. ಕಿತ್ನೆ ಬಿ ಬಡೆ ಧರ್ಮ ಕ್ಷೇತ್ರ ಮೇ ರಾಜ್ಯ ಕ್ಷೇತ್ರ ಮೇ ಸೈನ್ಸ್ ಕೆ ಕ್ಷೇತ್ರ ಮೇ ಪರ್ಸನಾಲಿಟಿ ವಾಲೆ ಪ್ರಸಿದ್ಧ ಹುಯೇ ಹೇ ಲೇಕಿನ್ ಆಪ್ ರುಹಾನಿ ಪರ್ಸನಾಲಿಟಿ ಸಮಾನ್ 63 ಜನಂ ಪೂಜ್ಯನೇ ನಹಿ ಬನೆ ಹೇ. ಇಂದು ಜಗತ್ತಿನಲ್ಲಿ ಧರ್ಮದ ಕ್ಷೇತ್ರದಲ್ಲಿ, ರಾಜಕೀಯದ ಕ್ಷೇತ್ರದಲ್ಲಿ, ವಿಜ್ಞಾನದ ಕ್ಷೇತ್ರದಲ್ಲಿ ಎಷ್ಟು ಪ್ರಸಿದ್ಧ ಆಗಿರುವ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳು ಬೇಕಾದರೂ ಇರಬಹುದು, ಆದರೆ ನಿಮ್ಮ ಆತ್ಮಿಕ ವ್ಯಕ್ತಿತ್ವದಂತಹ ವ್ಯಕ್ತಿತ್ವ ಉಳ್ಳಂತವರು ಯಾರೂ ಇರಲು ಸಾಧ್ಯ ಇಲ್ಲ. ಆತ್ಮಿಕ ವ್ಯಕ್ತಿತ್ವ ಉಳ್ಳಂತಹ ನೀವು 63 ಜನ್ಮದವರೆಗೂ ಪೂಜ್ಯನೀಯರಾಗುತ್ತೀರಾ. ಜಗತ್ತಿನ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತವರು ನಿಮ್ಮಂತೆ 63 ಜನ್ಮದವರೆಗೂ ಪೂಜ್ಯನೀಯ ಆಗಲು ಸಾಧ್ಯ ಇಲ್ಲ. ಒಳ್ಳೆಯದು ವರದಾನ್ ಕಂಬೈನ್ಡ್ ಸ್ವರೂಪ್ ಕಿ ಸ್ಮೃತಿ ದ್ವಾರ ಶ್ರೇಷ್ಠ ಸ್ಥಿತಿ ಕಿ ಸೀಟ್ ಪರ್ ಸೆಟ್ ರಹನೆ ವಾಲೆ ಸದಾ ಸಂಪನ್ನ ಭವ. ಇಂದಿನ ವರದಾನ ಆಗಿದೆ ಕಂಬೈನ್ಡ್ ಸ್ವರೂಪದ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿ ಅನ್ನುವ ಸೀಟ್ನಲ್ಲಿ ಸೆಟ್ ಆಗಿರುವಂತಹ ಸದಾ ಸಂಪನ್ನರಾಗಿ ಸಂಗಮ್ ಯುಪ್ಪರ್ ಶಿವ ಶಕ್ತಿಗೆ ಕಂಬೈನ್ಡ್ ಸ್ವರೂಪ್ ಕಿ ಸ್ಮೃತಿ ಮೇ ರಹನೆ ಸೆ ಹರ್ ಅಸಂಭವ ಕಾರ್ಯ ಸಂಭವ ಹೋ ಜಾತಾ ಹೇ. ಸಂಗಮ ಯುಗದಲ್ಲಿ ಶಿವಶಕ್ತಿ ಸ್ವರೂಪದಲ್ಲಿ ಕಂಬೈನ್ಡ್ ರೂಪದಲ್ಲಿ ಸ್ಥಿತ ಆದಾಗ ಪ್ರತಿಯೊಂದು ಅಸಂಭವ ಕಾರ್ಯ ಕೂಡ ಸಂಭವ ಆಗುತ್ತದೆ. ಯಹಿ ಸರ್ವಶ್ರೇಷ್ಠ ಸ್ವರೂಪ ಹೇ, ಇದೇ ಸರ್ವಶ್ರೇಷ್ಠ ಸ್ವರೂಪ ಆಗಿದೆ. ಈ ಸ್ವರೂಪ ಮೇ ಸ್ಥಿತ ರಹನೆ ಸೆ ಸಂಪನ್ನ ಬೌಕ ವರದಾನ್ ಮಿಲ್ ಜಾತಾ ಹೇ. ಈ ಶ್ರೇಷ್ಠ ಸ್ವರೂಪದಲ್ಲಿ ಸ್ಥಿತ ಆದಾಗ ಸಂಪನ್ನ ಭವ ಅನ್ನುವ ವರದಾನ ಸಿಗುತ್ತದೆ. ಬಾಪ್ತಾದ ಸಭಿ ಬಚ್ಚೋಂಕು ಸದಾ ಸುಖದಾಯಿ ಸ್ಥಿತಿ ಕಿ ಸೀಟ್ ದೇತೆ ಹೇ. ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಸದಾ ಸುಖ ನೀಡುವಂತಹ ಈ ಶ್ರೇಷ್ಠ ಸ್ಥಿತಿ ಅನ್ನುವ ಸೀಟನ್ನು ಕೊಡುತ್ತಾರೆ. ಸದಾ ಇಸಿ ಸೀಟ್ ಪರ್ ಸೆಟ್ ರಹೋತು ಅತೀಂದ್ರಿಯ ಸುಖಕ್ಕೆ ಜೂಲೆ ಮೇ ಜೂಲ್ತೆ ರಹೆಂಗೆ. ಸದಾ ಶಿವಶಕ್ತಿ ನಾನು, ಶಿವತಂದೆಯ ಜೊತೆಗೆ ಕಂಬೈನ್ಡ್ ಆಗಿರುವ ಶಕ್ತಿ ನಾನು ಅನ್ನುವ ಸೀಟ್ನಲ್ಲಿ ಸೆಟ್ ಆಗಿರಿ. ಆಗ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುತ್ತಿರುತ್ತೀರ. ಸಿರ್ಫ್ ವಿಸ್ಮೃತಿಕೆ ಸಂಸ್ಕಾರ ಸಮಾಪ್ತರು
ಅತೀಂದ್ರಿಯ ಸುಖದ ಅನುಭವ ಮಾಡಲು ಶಿವಶಕ್ತಿ ನಾನು ಅನ್ನುವ ಮಾತನ್ನು ಮರೆಯುವ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಿ. ವಿಸ್ಮೃತಿಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಿ. ಶ್ಲೋಗನ್: ಪವರ್ಫುಲ್ ವೃತ್ತಿ ದ್ವಾರ ಆತ್ಮ ಉಂಕು ಯೋಗ್ಯ ಔರ್ ಯೋಗಿ ಬನಾವು. ಇಂದಿನ ಶ್ಲೋಗನ್ ಆಗಿದೆ. ಶಕ್ತಿಶಾಲಿ ವೃತ್ತಿಯ ಮೂಲಕ ಆತ್ಮರನ್ನು ಯೋಗ್ಯರನ್ನಾಗಿ ಮಾಡಿ, ಯೋಗಿಗಳನ್ನಾಗಿ ಮಾಡಿ. ಒಳ್ಳೆಯದು. ಓಂ ಶಾಂತಿ.